ओम शांति, ओम शांति, ओम शांति, ओम। यही है तमन्ना, बने बाबा तुम चले साथ घर को, घड़ी ऐसी आए। यही है तमन्ना, बने बाबा तुम सा, यही है तमन्ना, बने बाबा तुम सा, चले साथ घर को, घड़ी ऐसी आए। हमें तो वतन की बहुत याद आए, हमें तो वतन की बहुत याद आए। किस काम की है पुरानी ये दुनिया, बड़ी प्यारी है वो निराकार दुनिया। विदेही बनेंगे प्रभु संग चलेंगे, परम शांति इशारों से कोई बुलाए, देखो इशारों से कोई बुलाए। हमें तो वतन की बहुत याद आए, हमें तो वतन की बहुत याद आए। ये तुमने बताया हुआ खेल पूरा, जगत का ये नाटक रहा न अधूरा। यहाँ की नशे कोई अब जी को भाए, यहाँ की नशे कोई अब जी को भाए। हमें तो वतन की बहुत याद आए, हमें तो वतन की बहुत याद आए। Thank you.
मन मगन हो, भूला हो संसार, भूला ये तन हो। तभी पुष्प वर्षा हो, गूंजे बधाई, उड़ो प्राण मेरे, चलो ले विदाई। फरिश्तों की महफिल है, आंखें बिछाए, फरिश्तों की महफिल है, हमें तो वतन की बहुत याद आए, हमें तो वतन की बहुत याद आए, यही है तमन्ना बने बाबा तुमसा, यही है तमन्ना बने बाबा तुम सा, चले साथ घर को घड़ी ऐसी आए, हमें तो वतन की बहुत याद आए, हमें तो वतन की बहुत याद आए। ಓಂ ಶಾಂತಿ. ಮುರುಳಿ ದಿನಾಂಕ 24/2/2024. ಬಾಪ್ತಾದ ಮಧುಬನ್ ಮೀಟೆ ಬಿಂಚಿ ತುಮ್ ಅಭಿ ಹಂಸ ಬನ್ನೆ ಕಾ ಪುರುಷಾರ್ಥ ಕರ್ ರಹೆ ಹೋ, ತುಮೆ ಇನ್ ಲಕ್ಷ್ಮಿ ನಾರಾಯಣ ಜೈಸಾ ಹಂಸ ಅರ್ಥಾತ್ ಸಂಪೂರ್ಣ ನಿರ್ವಿಕಾರಿ ಬನ್ನಾ ಹೇ. ನಾವು ಹಂಸಗಳಾಗುವಂಥ ಪುರುಷಾರ್ಥವನ್ನು ಮಾಡ್ತಿದ್ದೀವಿ. ಹಂಸ ಅಂದರೆ ಲಕ್ಷ್ಮೀ ನಾರಾಯಣರ ಸಮಾನ. ಬಾಬು ಹೇಳ್ತಿರೋದು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು. ಇಸ್ ಜ್ಞಾನ ಮಾರ್ಗ ಮೇ ತೀವ್ರ ಜಾನಕ್ಕೆ ಸಹಜ ವಿಧಿ ಕ್ಯಾ ಹೇ. ಈ ಜ್ಞಾನ ಮಾರ್ಗದಲ್ಲಿ ತೀವ್ರವಾಗಿ ನಾವು ಮುಂದೆ ಹೋಗಬೇಕಾದ್ರೆ ಏನ್ ಮಾಡ್ಬೇಕು? ಫಾಸ್ಟ್. ಲಾಸ್ಟ್ ಬಂದ್ರು ಲೇಟ್ ಆಗಿ ಬಂದ್ರು ನಮ್ ಜರ್ನಿ ಫಾಸ್ಟ್ ಇರ್ಬೇಕಂದ್ರೆ ज्ञान मार्ग में तीव्र तीखा जाना तो सब विचार छोड़, बाबा की याद में लग जा. मुड़दिद्याल चिंते योचने विचार बिट्टू नन ननपल मुड़द बिड़ी बस फास्ट होती. अदे बाबा बारी बारी हेद्रल यार यार आग्री बेगमपुर के बादशाह बेफिकर बादशाह निश्चिंत बाबा नेनप मातीट्रे नम जर्नी फास्ट. ವಿಕ್ರಮ ವಿನಾಶ ಜಾಯಿ ಪೂರ ಕಚ್ರ ನಿಕಲ್ ಜಾಯಿ, ವಿಕ್ರಮ ವಿನಾಶ ಆಗ್ತದೆ. ಎಲ್ಲ ಆತ್ಮದಲ್ಲಿ ಏನು ಪಾಪದ ಲೇಪನ ಇದೆಯೋ ಎಲ್ಲ ಕ್ಲಿಯರ್ ಆಗಿಬಿಡ್ತದೆ. ಯಾದಕ್ಕೆ ಯಾತ್ರಾ ಊಂಚ್ ಪದಕ ಆಧಾರಿಗೆ, ನೆನಪಿನ ಯಾತ್ರೆ ಶ್ರೇಷ್ಠ ಪದವಿಗೆ ಆಧಾರ. ತುಮ್ ಕೌಡಿ ಸೆ ಹೀರ ಬಲ್ಸಂತೆ, ಕವಡೆಯಿಂದ ವಜ್ರ ಸಮಾನ ಆಗ್ಬಿಡ್ತೀವಿ ನೆನಪಿನ ಯಾತ್ರೆಯಿಂದ. ಬಾಬಾಕ್ಕೆ ಡ್ಯೂಟಿ ತುಮೆ ಕೌಡಿ ಸೆ ಹೀರ, ಪತಿ ಸೆ ಪಾವನ್ ಬನಾನಿಕ್ಕಿ, ಶಿವಬಾಬ ಬಂದಿರೋದೇ ನಮ್ಮನ್ನ ವಜ್ರ ಸಮಾನ ಮಾಡಲು. ಕವಡೆಯಿಂದ ವಜ್ರ, ಪತಿತರಿಂದ ಪಾವನ ಮಾಡಲಿಕ್ಕೆ ಬಾಬಾ ಬಂದಿದ್ದಾರೆ. ಇಸ್ಕೆ ಬಿಗರ್ ಬಾಬಾ ಬಿರಹನೇ ಸಕ್ತೆ. ಶಿವಬಾಬ ಈ ಡ್ಯೂಟಿ ಮಾಡದೆ ಅವನು ಸುಮ್ಮನಿರ್ಲಿಕ್ಕೆ ಬರಲ್ಲ. ಪತಿತ ಆಗಿ ನರಕಕ್ಕೆ ಬಂದಾಗ ಬಾಬಾ ಮಕ್ಕಳಿಗೋಸ್ಕರ ಬರಲೇಬೇಕು, ಸ್ವರ್ಗ ರಚನೆ ಮಾಡಲೇಬೇಕು, ಮಕ್ಕಳನ್ನ ಪಾವನೆ ಮಾಡಿ ಕರ್ಕೊಂಡು ಹೋಗಿ ದೇವತ ಮಾಡಿ ಆಸ್ತಿ ಕೊಡಲೇಬೇಕು. ನಾನು ಹಾಗೆ ಕೊಡದೆ ಸುಮ್ಮನೆ ಕೂತ್ಕೊಳ್ಳಿಕ್ ಬರಲ್ಲ, ನಂದು ಪಾತ್ರ ಇದೆ ನೋಡಿ. ಸುಮ್ಮನೆ ನಾನು ಹಾಕೊಂಡು ಹೋಗ್ಲಿ ಅಂತ ಅವನು ಸುಮ್ಮನಿರಲ್ಲ. ಎಲ್ಲರಿಗೂ ಹಾಗೆ ಅಲ್ವಾ, ಅವರವರದ್ದೇ ಆದ ಒಂದು ಜವಾಬ್ದಾರಿಗಳು ಕರ್ತವ್ಯಗಳು, ಸುಮ್ಮನಿರ್ಲಿಕ್ಕಾಗಲ್ಲ. ಮನೇಲಿ ಮಕ್ಕಳೆಲ್ಲ ಇದಾರಂತ ಇಟ್ಕೊಳ್ಳಿ, ಅಮ್ಮಂಗೆ ಆರಾಮಿಲ್ಲ ಅಂದ್ರೂ ಹೇಳ್ತಾರೆ ಏನ್ ಮಾಡ್ಲಿಕ್ಕೆ, ಹೇಳಲೇಬೇಕು, ಟಿಫಿನ್ ಮಾಡಲೇಬೇಕು. ಯಾಕೆ ಮಾಡುದೇ ಇರ್ಲಿಕ್ಕೆ ಬರಲ್ಲ. ಹಾಗೆ ಶುಭಾಬ ಸುಮ್ಮನೆ ಇರ್ಲಿಕ್ಕೆ ಬರಲ್ಲ, ಅವ್ನು ಬರಲೇಬೇಕು, ಬಂದು ಪಾವನ ಮಾಡಲೇಬೇಕು.
बाबा वही बच्चों को समझाते इस दुनिया में कोई हंस भी है बगुले भी है। बाबा जगत हंसू बगुला हंस अंद्रे या लक्ष्मी नारायण हंस इन जैसा तुमको बनना है। लक्ष्मी नारायण हंस आगे समान आगे तुम कहेंगे दैवी संप्रदाय बन रहे हो। बाबा कहेंगे तुम दैवी संप्रदाय बन रही हो। मैं तुमको हंस बनाता हूँ ನಾನು ನಿಮ್ಮನ್ನು ಹಂಸ ಮಾಡ್ತೀನಿ ದೈವಿ ಸಂಪ್ರದಾಯದವರನ್ನಾಗಿ ಮಾಡ್ತೀನಿ ಅಭಿ ಪೂರೆ ಬನೇ ನೀವು ಇನ್ನು ಪೂರ್ಣ ಹಂಸಗಳು ಆಗಿಲ್ಲ ಬನ್ನಾಹೆ ಆಗಬೇಕು ಹಂಸ ಮೋತಿ ಚುಗುತ್ತೆ ಬಗುಲ ಗಂಧಕಾತೆ ಹಂಸ ಅಂದ್ರೆ ನೀವು ಗುಣವನ್ನೇ ಗ್ರಹಿಸುವವರು ವಿಶೇಷತೆಯನ್ನೇ ನೋಡುವವರು ಅವ್ರಿಗೆ ಕೆಟ್ಟದ್ ಕಾಣಿಸಲ್ಲ ಕೆಟ್ಟದ್ ನೋಡಲ್ಲ ಕೆಟ್ಟದ್ದನ್ನ ಗ್ರಹಣ ಮಾಡಲ್ಲ ನೆಗೆಟಿವ್ ಬಗ್ಗೆ ನೋಡುವುದೂ ಇಲ್ಲ ಅದರ ಸಂಕಲ್ಪನೂ ಮಾಡಲ್ಲ ಒಳ್ಳೇದೇ ಕಾಣುತ್ತದೆ ಒಳ್ಳೇದನ್ನೇ ನೋಡ್ತಾರೆ ಬಗುಲ ಅಂದ್ರೆ ಯಾವ್ದೇದೋ ಕೊಳೆ ತಿನ್ನು ಸ್ವೀಕಾರ ಮಾಡ್ತದೆ ಹಂಸ ಅಂದ್ರೆ ಒಳ್ಳೇದನ್ ಮಾತ್ರ ಒಳ್ಳೇದನ್ ಮಾತ್ರ ಗ್ರಹಿಸ್ತದೆ ಅಭಿ ಹಮ್ ಹಂಸ ಬನ್ ರೇ ದೇವತಾಂಕು ಫೂಲ್ ಕಹ ಜಾತಾ ಉನ್ಕೋ ಕಂಟ ಕಹ ಜಾತಾ ಬಗುಲ ಅಂದ್ರೆ ಕೊಕ್ಕರೆ ದೇವತೆಗಳು ಅಂದ್ರೆ ಹಂಸ ಹಂಸ ಅಂದ್ರೆ ಹೂವು ಬಗುಲ ಅಂದ್ರೆ ಮುಳ್ಳು ಹಂಸ್ತೆ ನೀಚೆ ಉತ್ತರ್ತೆ ಬಗುಲೆ ಬನೆ ಹಂಸ ಅಂದ್ರೆ ದುಃಖ ಕೊಡಲ್ಲ ಖುಷಿಯಾಗಿರ್ತಾರೆ ಖುಷಿ ಕೊಡ್ತಾರೆ ಅವರು ಹಂಸ ಒಳ್ಳೇದೇ ಮಾಡ್ತಾರೆ ಒಳ್ಳೇದೇ ಬಯಸ್ತಾರೆ ಒಳ್ಳೇದನ್ನೇ ನೋಡ್ತಾರೆ ಆದಕಲ್ ಹಂಸ ಆದಕಲ್ ಬಗುಲೆ ಹಂಸ ಬಂದೇನೆ ಮಾಯಕ ಬಹುತ್ ವಿಘ್ನ ಪಡ್ತೆ ಕುಚ್ಚಿನ ಕುಚ್ಚ ಗಿರಾವಟ ಆಶಾತಿ ಒಳ್ಳೇದೇ ಮಾಡ್ಬೇಕು ಒಳ್ಳೇದೇ ಯೋಚಿಸ್ಬೇಕು ಒಳ್ಳೇದೇ ಬಯಸ್ಬೇಕೆಲ್ಲ ಅನ್ಕೊಂಡಿರ್ತೀವಿ ಎಲ್ಲೋ ಒಂಚೂರು ಚಕಮ ಆಗ್ಬಿಡ್ತು ಎಲ್ಲ ಸರಿ ಅನ್ಕೊಂಡಿರ್ತೀವಿ ಮಾಡ್ತಾ ಇರ್ತೀವಿ ವಿಘ್ನ ಪಡುತ್ತೆ ಕುಚ್ಚಿನ ಕುಚ್ಚ ಗಿರಾವಟ ಆಶಾತಿ ಮುಖ್ಯ ಗಿರಾವಟ ದೇಹಾಭಿಮಾನ ಈ ಸಂಗಮ ಪರ್ ತುಂಬ ಬಚ್ಚೋಕೋ ಚೇಂಜ್ ನಾಹೇ ಮೊದಲು ಗೊತ್ತಿಲ್ಲದೆ ವ್ಯರ್ಥ ಮಾತನಾಡುವುದು ತಪ್ಪು ಅನ್ನೋದೇ ಗೊತ್ತಿರಲಿಲ್ಲ ಸುಮ್ ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡ್ರೆ ಅದು ನನಗೆ ಪಾಪ ಅಂಟ್ಕೊಳ್ತದೆ ಅದೇ ನಾವು ಮಾಡಿದವರ ಪಾಪ ಆಡಿದವ್ರು ಸೇರ್ಕೋತದಂತೆ ಗೊತ್ತೇ ಇಲ್ಲ ನಮ್ಗೆ ಅವೆಲ್ಲ ಈಗ ಗೊತ್ತಾಗ್ಬಿಡ್ತು ಚೇಂಜ್ ಆಗ್ಬಿಡ್ತಾನೆ ಅವ್ರ ಹಾಗೆ ಇವ್ರು ಹೀಗೆ ಸರಿ ನಮ್ಗೇನು ಬಂತು ನಮ್ಗೇನು ಬಂದಿಲ್ಲ ಒಂದಿಷ್ಟು ವ್ಯರ್ಥ ಜಮಾಯ್ತು अब तुम हंस बन जाते तो फिर हंस ही हम सत्य हंस अल यारूल बेगल बैडद्वर बैडद समाचार को सच्ची हंस अर्था देवी देवता नई दुनिया पुरानी दुनिया में हंस नहीं बल सन्यासी परंतु हद के सन्यासी तुम तो बेहद के सन्यासी ना बेहदीन सन्यासी ಬಾಬಾನೇ ಬೇಹದಿಕ ಸನ್ಯಾಸಿ ಕಾಯ ಬೇಹದಿನ ಸನ್ಯಾಸ ಅಂದ್ರೆ ಟೋಟಲ್ ಕಲಿಯುಗದ ಜಗತ್ತಿನ ಮೇಲೆನೆ ವೈರಾಗ್ಯ ಇನ್ ದೇವತಾವೋ ಜೈಸ ಸಂಪೂರ್ಣ ಸಂಪನ್ ಅವ್ರ ಕೋಯಿ ಧರ್ಮ ಅಲ್ಲ ಬಂತಾಹಿ ನಹಿ ದೇವತೆಗಳಷ್ಟು ಸಂಪನ್ನರು ಸಂಪೂರ್ಣರು ಬೇರೆ ಆವ ಧರ್ಮದವರು ಆಗೋದೇ ಇಲ್ಲ ಅಂದ್ಬಿಟ್ರು ಬಾಬ ಹದಿನಾರು ಕಲ ಸಂಪನ್ನ ಸಂಪೂರ್ಣ ಈ ಟೈಟಲ್ ಯಾರಿಗೆ ಮಾತ್ರ ದೇವತೆಗಳಿಗೆ ಮಾತ್ರ ಅಷ್ಟು ಪೂಜ್ಯರು ಪಾವನರು ಪವಿತ್ರರು ತುಮ್ ನೈ ದುನಿಯಾ ಮೇ ಪಹಲೆ ಪಹಲೆ ಸುಖ ಮೇ ಆತೆ ಹೋ ತೋ ಕೋಯಿ ನೈ ದುನಿಯಾ ಮೇ ಥೋಡೇ ಆತೆ ಹೇ ಹೊಸ ಜಗತ್ತಿಗೆ ಬಂದಾಗ ಸುಖವೇ ಸುಖ ಹೇಳ್ಬಿಟ್ಟಿದ್ದಾರೆ ಬಾಬು ಎಷ್ಟು ಸುಖ ಅಂದ್ರೆ ಸುಖ ಸುಖ ನಿಮ್ಮಷ್ಟು ಸುಖ ನೋಡಿಲ್ಲ ಯಾರು ಅಭಿನ್ ದೇವತಾಂಕ ಧರ್ಮ ಪ್ರಾಯ ಲೋಪಿ ಯಾ ಬಾತೆ ತುಮ್ ಅಭಿ ಸುಂದ್ರಹೇವು ಸಮಜ್ತೇವು ಈ ಮಾತನ್ನ ನಾವೀ ಕೇಳ್ತಾ ಇದ್ದೀವಿ ಅವ್ರು ಕೋಯಿ ಸಮಜ್ನ ಸಕ್ಕೆ ಯಾ ಸಬ್ ಮನುಷ್ಯ ಮತ್ ವಿಕಾರ ಸೇತು ಸಬ್ ಪೈದಾ ಹೋಗಿ ಎಲ್ಲ ಮನುಷ್ಯ ಮತ ಇದು ಶ್ರೀಮತ ಶ್ರೇಷ್ಠ ಮತ ಭಗವಂತನೆ ಕೊಡ್ತಿರೋದು ಸತ್ಯುಗದಲ್ಲಿ ವಿಕಾರದ ಮಾತೇ ಇಲ್ಲ ಅವರು ಪವಿತ್ರರು ವಾ ಯೋಗ ಬಲ್ಸೆ ಸಬ್ ಕುಚ್ ಹೋಗ್ತಾರೆ ಭೋಗಿಗಳು ಸಣ್ಣ ಸಣ್ಣದಕ್ಕೂ ಹೊಡೆದಾಡ್ತಾರೆ ಬಡದಾಡ್ತಾರೆ ಯಾರು ಭೋಗಿಗಳು ಯೋಗಿಗಳು ಸತ್ಯುಗದಲ್ಲಿ ಬಾಬ ಹೇಳ್ತಿರೋದು ಯೋಗ ಬಲದಿಂದಲೇ ಎಲ್ಲವೂ ನಡೆಯುವುದು ಏನ್ ಬೇಕಾಗಿಲ್ಲ ಅಲ್ಲಿ ಏ ಅದ್ಯಾಕೆ ಮಾಡಿಲ್ಲ ಅದ್ ನಿಮ್ಗೆ ಎಷ್ಟು ಸರಿ ಹೇಳ್ಬೇಕು ಇನ್ನೂ ಆಗಿಲ್ವಾ ಪ್ರಶ್ನೆನೇ ಇಲ್ಲ
ಎಲ್ಲರೂ ಏನ್ ಮಾಡಬೇಕು ಅವರವ್ರ ಕೆಲಸ ಕಾರ್ಯನ ಅಚ್ಚುಕಟ್ಟಾಗಿ ಅವರವ್ರ ಸಮಯಕ್ಕೆ ಸರಿಯಾಗಿ ತಿಳಿಸ್ಕೊಳ್ದೇನೆ ಏನ್ ಮಾಡ್ತಾರೆ ಸಚ್ಚಿದ್ದಲ್ಲಿ ಸಬ್ಕುಂಚಕ ಯೋಗ ಬಲದಿಂದಲೇ ಎಲ್ಲವೂ ನಡೆಯುತ್ತೆ. ಪತಿತ ಮನುಷ್ಯಂಗೋ ಕ್ಯಾ ಪತ್ತ, ಅವ್ರಿಗೆ ಏನ್ ಗೊತ್ತಾಗ್ಬೇಕು ಪತಿತ ಮನುಷ್ಯರಿಗೆ? ಉಸ್ಕ ನಾಮ್ ವಾಯ್ಸ್ಲೆಸ್ ವರ್ಲ್ಡ್. ಬಾಬಾ ಹೇಳ್ತಿರೋದು ಮಗು ಕೂಡ ಯೋಗ ಬಲದಿಂದ ಜನ್ಮ ತಗೊಳ್ತದೆ, ವಿಕಾರದ ಪ್ರಶ್ನೆ ಇಲ್ಲ. ವಹಾ ಯೋಗ ಬಲ್ ತೋ ವಿಕಾರ ಕೆ ಬಾತ್ ನೀ 100% ವಾಯ್ಸ್ಲೆಸ್. ನಿರ್ವಿಕಾರಿ ಜಗತ್ತು, ಪ್ರಾಣಿ ಪಕ್ಷಿ ದೇವತೆಗಳು ಎಲ್ಲರೂ ಇಡೀ ಜಗತ್ತೇ 2500 ವರ್ಷದವರೆಗೆ ಒಂದು ವಿಕಾರದ ಪ್ರವೇಶವೇ ಇಲ್ಲ, ಒಬ್ರಿಗೂ ಇಲ್ಲ. ಪಂಚವಿಕಾರ ಗೊತ್ತೇ ಇಲ್ಲ ಅವರಿಗೆ. ಎಷ್ಟು ಚಂದಲ್ವಾ, ಹೆಂಗಿರ್ಬೋದೇ ಇಲ್ಲ ಪ್ರಕೃತಿ. ಹಮ್ ತೋ ಶುಭ ಬೋಲ್ತೇ ಹೇ ನಾ ತುಂಬ ಅಶುಭ ಕ್ಯೂ ಬೋಲ್ತೀ ಓ ಇಸ್ಕ ನಾಮೇ ವೇಶ್ಯಾಲಯ, ಇಸ್ಕ ನಾಮೇ ಶಿವಾಲಯ. ಕಲಿಯುಗ ಅಂದ್ರೆ ವೇಶ್ಯಾಲಯ ಅಂದ್ರು ಬಾಬ, ಸತ್ಯುಗ ಅಂದ್ರೆ ಶಿವಾಲಯ. ಶಿವಾಲಯಕ್ಕೆ ಸ್ಥಾಪನಾ ಶಿವಬಾಬ ಕರ್ರಹಿ. ಶಿವಾಲಯದ ಸ್ಥಾಪನೆ ಯಾರು ಮಾಡ್ತಿದ್ದಾರೆ? ಯಾರು? ದೇವತೆಗಳೆಲ್ಲ ಸೇರಿ ಶಿವಾಲಯ ಕಟ್ತಾ ಇದ್ದಾರೆ. ಶಿವನೇ ಮಕ್ಕಳಿಗೋಸ್ಕರ ಕಟ್ಕೊಡ್ತಿದ್ದಾರೆ. ಸತ್ಯುಗನೇ ಒಂದು ಶಿವಾಲಯ. ಶಿವಬಾಬ ಊಂಚತೆ ಊಂಚ್ ಟವರ್ ಶಿವಾಲಯ ಬಿ ಎಸೆ ಲಂಬೆ ಬನಾತಿ. ಶಿವಾಲಯ ಅಂದ್ರೆ ಏನೋ ಒಂದು ಶಿವಾಲಯ ಕಟ್ಟಿ, ಗೋಪುರ ಕಟ್ಟಿ, ಅದೊಂದು ಶಿವನ ಮೂರ್ತಿ ಇಟ್ಟು ಮುಂದೊಂದು ನಂದಿ ಇಟ್ಟು ಅಲ್ಲ. ಶಿವಾಲಯ ಅಂದ್ರೆ ಏನು? ಪವಿತ್ರ ಸ್ಥಳ. ಅದು ದೇವತೆಗಳು ಚೈತನ್ಯವಾಗಿ ಬಾಳಿ ಬದುಕುವಂತ ಒಂದು ಪ್ಲೇಸ್ ಯಾವುದು? ಶಿವಾಲಯ ಅಂತ. ಶಿವಬಾಬ ತುಮಕೋ ಸುಖಕ್ಕ ಟವರ್ ಬನ್ನತ್ತೆ, ಸುಖಕ್ಕೆ ಟವರ್ ಮೇಲೆ ಏಜಾತೆ. ಇಸ್ಲೇ ಬಾಬಾ ಬಹುತ್ ಲವ್ ರಹತ್ತೆ. ಬಾಬನಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ. ಮಕ್ಕಳನ್ನ ಸ್ವರ್ಗವನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಅಂಗಡಿಯಲ್ಲಿ ಸ್ವರ್ಗ ತೆಗೆದುಕೊಂಡು ಬಂದಿದ್ದಾರೆ, ಮಕ್ಕಳಿಗೆ ಶಿವಾಲಯ ಸ್ಥಾಪನೆ ಮಾಡಿಕೊಡ್ತಾ ಇದ್ದಾರೆ. ಸುಖದ ತುತ್ತ ತುದಿ ಅಂದ್ರೆ ಏನು ಸುಖ? ಇನ್ನು ಅದಕ್ಕೂ ಮೀರ್ ಸುಖ ಇಲ್ಲ. ಸಂಗಮ ಸುಖ ಬಿಡಿ, ಅತೀಂದ್ರಿಯ ಸುಖ ಬಾಬ ಹೇಳಿದ್ರು. ಸತ್ಯುಗ ಸುಖಕ್ಕಿಂತಲೂ ಸಂಗಮದಲ್ಲಿ ಭಗವಂತ ಜೊತೆಗಿದ್ದಾರಲ್ಲ ಅನ್ನುವಂಥ ಒಂದು ಭಾಗ್ಯ, ಅತೀಂದ್ರಿಯ ಸುಖ ಇದು ಬೇರೆ. ಆದ್ರೆ ಸ್ಥೂಲವಾಗಿನೂ ಎಲ್ಲ ರೀತಿಯ ಸುಖ ಅದು. ಯಾವ ಸುಖ ಸತ್ಯುಗದಲ್ಲಿ? ಇನ್ನು ಅದಕ್ಕೂ ಮೀರಿ ಸುಖ ಇಲ್ಲ. ಇಲ್ಲಿ ಏನು ಸುಖಕ್ಕೋಸ್ಕರ ಏನು ಮಾಡಿಕೊಂಡ್ರು ಅದೇ ಎ ಸಿನೇ ಮಾಡ್ಕೊಳ್ರಿ, ಫ್ಯಾನೇ ಇಟ್ಕೊಳ್ರಿ, ಇನ್ಯಾವುದೋ ಬೆಡ್ಡೆ ಒಳ್ಳೇದು ಹಾಕ್ಕೊಳ್ರಿ, ಆದರೂ ನಿದ್ದೆನೇ ಬಂದಿಲ್ಲ ಅಂದ್ರೆ ಏನಾಯ್ತು? ಕಾಯಿಲೆ ಒಂದು ಕಾಯಿಲೆ ಬಂದರೆ ಸಾಕು, ಸುಖ ತಗೊಂಡು ಏನು ಮಾಡ್ತೀರಿ? ಯಾವ ಸುಖ ತಗೊಂಡು ಏನು ಮಾಡ್ತೀರಿ? ಏನು ಬಂದರೆ ಅನಾರೋಗ್ಯ ಒಂದು ಬಂದರೂ ಅಲ್ಲಿಗೆ ಎಲ್ಲ ಸುಖ ಗೋವಿಂದ ಮುಗೀತು ಕತೆ. ಆರೋಗ್ಯ ಒಂದಿದ್ರೂ ಸಾಕು ಚೆನ್ನಾಗಿ, ಏನಾದಂಗಾಯ್ತು? ಒಂದು ಎಲ್ಲ ಸುಖ ಪಟ್ಟಾಗ ದೊಡ್ಡ ಸುಖ ಪಡ್ದಂಗಾಯ್ತು. ಆದ್ರೆ ಸತ್ಯದಲ್ಲಿ ಆರೋಗ್ಯನ ಸಂಪತ್ತ ಯಾವುದು? ಎಲ್ಲನು ಒಂದು ಮನೆಯಲ್ಲಿ ಬೆಳೆದಿರುವಂತ ಮಗನ ಮಗ ಸತ್ತು ಬಿಟ್ರು ಎಂತ ಶೋಕ ಅಲ್ವಾ? ಅವೆಲ್ಲ ವೆರೈಟಿ ದುಃಖ. ಎಲ್ಲಿ? ಕಲಿಯುಗ. ಭಕ್ತಿ ಮಾರ್ಗಮ ಶಿವಬಾಬಕ್ಕೆ ಸಾಕಲವರ ಇದ್ದ ಶಿವಬಾಬಕ್ಕೆ ಮಂದಿರ ಮೇ ಬಹುತ್ ಪ್ಯಾರ್ ಸೆ ಜಾತಿ ಪರಂತು ಕುಚ್ ಬಿ ಸಮಜ್ತೇನೆ. ಶಿವಬಾಬನ ಮಂದಿರಕ್ಕೆ ಹೋಗ್ತಾರೆ ಯಾಕೆ ಅಷ್ಟು ಪ್ರೀತಿಯಿಂದ ಹೋಗ್ತೀವಿ? ಹಣ್ಣು ಕಾಯಿ ಏನೇನೋ ಹಿಡ್ಕೊಂಡು ಹೋಗಿ ಪೂಜೆ ಮಾಡಿ ಅಲ್ಲ ಸುಮ್ ಸುಮ್ಮನೆ ಮಾಡ್ತೀವಿ. ಏನೋ ಕೊಟ್ಟಿರ್ಬೇಕಲ್ಲ, ಸಿಕ್ಕಿರ್ಬೇಕಲ್ಲ. ಯಾರಿಂದ? ಶಿವನಿಂದ. ಇಲ್ಲಾದ್ರೆ ಯಾಕೆ ಅಭಿಷೇಕ ಅಂತೆ ಹಾಲು ತುಪ್ಪ ಮತ್ತೊಂದು ಏನೇನೋ. ಶಿವಬಾಬಕ್ಕೆ ಮಂದಿರ ಮೇಲೆ ತುಂಬಚ್ಚಿ ಸರ್ವಗುಣ ಸಂಪನ್ನ ಬಂಡ್ರ ಹೇಗೋ. ನಾವೀಗ ಸರ್ವಗುಣ ಸಂಪನ್ನರಾಗ್ತಾ ಇದ್ದೀವಿ, ಇನ್ನೂ ಆಗಿಲ್ಲ. ತುಮಾರ ಇಂಥವಂತ ಭೋಗ ತುಮಾರಿ ರಾಜಧಾನಿ ಪೂರಿ ಸ್ಥಾಪನ ವಿಷಯಕ್ಕೆ ಓದ್ತಾ ಇದ್ದೀವಿ. ಒಂದಿನ ನಮ್ಮ ರಾಜಧಾನಿ ಪೂರ್ಣ ಸ್ಥಾಪನೆ ಆಗಿಬಿಡ್ತದೆ. ಫೀಲ್ ಸಖತಮ ವಿಷಯಕ್ಕೆ ಸತ್ಯಕ್ಕೆ ಹೋಗ್ಲಿಕ್ಕೆ ನಾವು ಸಂಪನ್ನ ರೆಡಿ ಆಗಿಬಿಟ್ವಿ ಅಂದ್ರೆ ಕಲಿಯುಗ ನಾಟ್ಯ ಮಾಡಿ ಶುರು ಮಾಡ್ತದೆ. ಯಾವುದು? ಭೂಮಿನೇ ನರ್ತನ ಮಾಡ್ತದಂತೆ. ಭೂಮಿ ನರ್ತನ ಮಾಡಿದ್ರೆ ಏನಾಯ್ತು? ಮುಗೀತೆಲ್ಲ ಬಿಲ್ಡಿಂಗ್ ಒಳಗೆ ಹೋಗ್ಬಿಡ್ತದೆ. ನಾವು ಪೂರ್ಣ ತಯಾರಾಗ್ಬಿಟ್ರೆ ಸಬ್ ಕಥಮ ಜಾಯಿಗೆ ನಂಬಿರುವ ತೋಡಿ ತೋಡಿ ಆತೇ ಜಾಯಿಗೆ ತುಮಾರಿ ತೋ ಪಹಲೆ ರಾಜ ಶಿರು ಓದಿ ಅವ್ರ ಧರ್ಮ ಪಹಲೆ ರಾಜಾಯಿ ನೆಗಿ. ಬಾಬೆಡ್ತರು ಸತ್ಯುಗದಲ್ಲಿ ದೇವತೆಗಳು
ಬರೀ ದೇವತೆಗಳಲ್ಲ, ಅವರದೇ ರಾಜ್ಯ, ಅವರದೇ ಧರ್ಮ, ಅವರದೇ ಕಾರೋಬಾರು ಎಲ್ಲ ಅವರೇ. ಇಲ್ಲಿ ರಾಜಕೀಯನೂ ಧರ್ಮ ರಾಜಕೀಯ ಎಲ್ಲ ಒಂದೇ ಒಂದೇ ಇರ್ತದೆ. तुम्हारी तो किंगडम इन बातों को तुम बच्चे जानते हो. बनारस में बच्चे सर्विस पर गए, उनको समझाने का नशा है. बनारस की सर्विस मालिक मकड़ होगी दारते वाले नशा इधियंत ना वो गेड़ी चिते रे बाबा. वो लोग तो इतना समझने से के गाय ने कोटो में कोई ये स्टील्स कोटर अल्लारो अंदर रहती तेरे कौन बड़ा ला या के कोटी अल्ली के लवर ಇದನ್ನು ತಿಳ್ಕೊಳ್ಳೋರು ಎಷ್ಟು ಜನ ಅಂತ ಹೇಳ್ಬಿಟ್ಟಿದ್ದಾರೆ ಬಾಬಾ. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು. ಇಲ್ಲಾಂದ್ರೆ ಎಷ್ಟು ಜನ ಬರ್ಬೇಕು ಕೇಳಿ ಭಗವಂತನ ಜ್ಞಾನ ಕೇಳಲಿಕ್ಕೆ. ಗಾಯನ್ ಬಿಹಿ ಕೋಟೋಮಿ ಕೋಯಿ ಹಂಸ್ ಕೋಯಿ ವಿರಳ ಬಂತೆ ನಹಿ ಬಂತೆ ತೋ ಫಿರ್ ಬಹುತ್ ಸಜಾ ಕಾತೆ ಕೋಯಿ ತೋ 95% ಸಜಾ ಕಾತೆ 5% ಚೇಂಜ್ ಆಗುತ್ತೆ. ನೋಡಿ ಕೆಲವರು 5% ಚೇಂಜ್ ಆಗ್ತಾರಂತೆ, 95% ಶಿಕ್ಷೆ ತಿಂತಾರಂತೆ. ಕೆಲವು 50% 100% ಅಷ್ಟರತ್ನರು. ಎಷ್ಟು ಪುರುಷಾರ್ಥ, ದೈವಿ ಗುಣ, ಸೇವೆ ಇವೆಲ್ಲ ಮಾಡ್ತೀವಿ, ಶಿಕ್ಷೆ ಅಷ್ಟು ಕಡಿಮೆ ಆಗ್ತದೆ. ಹೈಯೆಸ್ಟ್ ಲೋಯೆಸ್ಟ್ ಒಂದು ಸ್ಕೂಲಲ್ಲೂ ಹಾಗೆ ಇರಲ್ವಾ? 100 ತಗೊಂಡವರು ಸಿಗ್ತಾರೆ, ಜಸ್ಟ್ ಪಾಸ್ ಆದವರು ಸಿಗ್ತಾರೆ, ಒಂಚೂರು ಫೇಲ್ ಆದವರು ಇರ್ತಾರೆ. ಪುರುಷಾರ್ಥ ಮಾಡ್ತಾ ಇದ್ದೀವಿ. जब ज्ञान पूरा हो जाएगा, ज्ञान पूर्ण आयतु लड़ाई शुरू. ज्ञान पूर्ण तक वह लड़ाई फाइनल मुंदे युद्ध आगदो एंत युद्ध अद फाइनल युद्ध अद फाइनल युद्ध मुगस बिड़तार फाइनल युद्ध ही गड़ीत रशिया उक्रेन एस्ट वर्ष आयतंते 2 वर्ष आयतंतल 22ನೇ ಇಸ್ವಿ ಶುರುವಾಗಿದೆಯಂತೆ. ಈಗ 2 ವರ್ಷ ಮುಗೀತಂತೆ, ಬಿಟ್ಟಿಲ್ಲ, ಇನ್ನೂ ಮಾಡ್ತಿದ್ದಾರೆ, ಇನ್ನೂ ಮಾಡ್ತಿದ್ದಾರೆ. ಅಲ್ಲ, ಒಂದೊಂದು ದೇಶ ಉಡ ಮುಗಿಸ್ಲಿಕ್ಕೆ ಎಷ್ಟೊತ್ತು ಬೇಕು ಮುಂದೆ ಅವೆಲ್ಲ. ಈಗ ಹಾಗಲ್ಲ, ಮಾಡ್ತಾನೆ ಇರ್ತಾರೆ. ಫೈನಲ್ अभी तो कोई 100% बने नहीं. अभी तो घर घर में पैगाम पहुंचाना बड़ा भारी रिवॉल्यूशन हो जाएगा, भारी बदलावने आगुदु. अल्प स्वल्प अल्ल, बहुत बड़ा परिवर्तन. जिन्हों का बड़े बड़े अड्डे बने हुए सब छिलने लगेंगे. यार दौड़ दौड़ मठाधीशर शिष्यर प्रचार एलाल अलगाड़ शुरुआत. ಯಾರಿಗೂ ಪವರ್ ಇರಲ್ಲ, ತಾಕತ್ತಿರಲ್ಲ. ಭಕ್ತಿ ಕತ್ತಕ್ಕೀನೇ ಲಗೇಗ, ಭಕ್ತಿಯ ಸಿಂಹಾಸನ ಅಲುಗಾಡುವುದು. ವಚನನೇ ಇತ್ತಂತೆ, ದೊಡ್ಡ ದೊಡ್ಡ ದೇವಸ್ಥಾನನು ಬಾಗಿಲು ಮುಚ್ಚುತ್ತದೆ ಅಂತ. ಅವ ಕೊರೋನಾ ಬಂದಾಗಾಯ್ತಲ್ವ, ಕ್ಲೋಸ್ ಆಯ್ತಲ್ಲ ಸ್ವಲ್ಪ ದಿನ. ಅವೆಲ್ಲ ಹಿಂದೆನೆ ವಚ್ಚ ಹೇಳಿದ್ರಂತೆ ಭವಿಷ್ಯದಲ್ಲಿ. ದೊಡ್ಡ ದೊಡ್ಡ ಭಕ್ತು ಭಕ್ತಿ ಏನು ನಡೀತಿರ್ತದೋ ಅವು ಅಲುಗಾಡೋದಕ್ಕೆ ಶುರುವಾಗ್ತದೆ. ಅದು ಮುಗೀತದಲ್ವ? ತುಂಬ ವಿಜಯ ಪಾತ್ರೆ, ನಾವಂತೂ ವಿಜಯಗಳಾಗ್ತೀವಿ. ತೋ ಅವ್ರ ಪ್ರಜಾ ಕಾ ಪ್ರಜಾ ಪರ ರಾಜ್ಯೇ ಫಿರ್ ಬದ್ಲಿ ಹೋಗ ಲಕ್ಷ್ಮೀನಾರಾಯಣ ರಾಜ್ಯ ಹೋ ಜಾಯಗ. ಇವೆಲ್ಲ ಇಲೆಕ್ಷನ್ನು, ಮಂತ್ರಿ, ಪ್ರಜೆಗಳು ಇದನ್ನು ನಡೀತಿದೆಯಲ್ಲ. ಇವೊಂದು ಸ್ವಲ್ಪ ವರ್ಷ ಹಂಗೂ ಹಿಂಗೂ ನೋಡ್ಲಿಕ್ಕೆ ಇದೊಂದು 5 ವರ್ಷ ಇರಬೇಕು. 5 ವರ್ಷ ಇನ್ನೊಂದು 5 ವರ್ಷ ಮುಗಿದ ಮೇಲೆ ಕತೆಗಳು ಬೇರೆನೇ ಆಗ್ಬೋದು ಅಂತ ಅನಿಸ್ತದೆ. ಯಾಕಂದ್ರೆ ತುಂಬ ಲೇಟ್ ಅಂತೂ ಇಲ್ಲ. 88ನೇ ಶಿವ ಜಯಂತಿ ಅಂದರೆ ಇನ್ನೊಂದು 12 ವರ್ಷ ಉಳಿತು. 100 ವರ್ಷಕ್ಕೆ ಸಂಗಮಿಗ ಮುಗಿಯೋಕ್ಕೆ ಎಷ್ಟು ಉಳಿತು? ಇನ್ನೊಂದು 12 ವರ್ಷ ಉಳಿತು. ತೋ ಭಕ್ತಿ ಕತ್ತ ಚಿಲ್ಲೆ ಲಗೇಗ ಭಕ್ತಂ ಕ ರಾಜ್ಯೇನ ಸ್ಪಿರಿಟು ವಿಜಯ ಪಾತ್ಯವು ಲಕ್ಷ್ಮೀನಾರಾಯಣ ರಾಜ್ಯ ಜಾಯಗ. ನಮಗೆ ಸಾಕ್ಷಾತ್ಕಾರಗಳಾಗ್ತಾ ಇರ್ತದೆ. ಶಿರುವಿನಲ್ಲೂ ಬಹಳಷ್ಟು ಸಾಕ್ಷಾತ್ಕಾರಗಳಾಯಿತು, ಪರಂತು ಸಾಕ್ಷಾತ್ಕಾರ ಕರ್ನೆ ವಾಲೆ ಆಜ್ನಿ ಡ್ರಾಮಾ ಮ್ಯೂಜಿಕ್ ಕಾ ಜೋ ಪಾರ್ಟ್ ಚಂತಾ ರಹತಾ ಹೈ, ನಾಟಕದಲ್ಲಿ ಏನು ಪಾತ್ರ ಇದೆಯೋ ನಡೀತಾ ಇರುತ್ತದೆ. इसमें हम किसी की महिमा तोड़े ही करेंगे. बाबा कहती तुम मेरी महिमा क्या करेंगे, ननगू ऐन महिमे माती हेतर बाबन महिमे मेगढ़ बाबन महिमे माता शुभ बेड़ता ननगेन महिमे माती नान ड्यूटी ना माता यार ड्यूटी शुभाबन ड्यूटी शुभाबा
ಮಕ್ಕಳಿಗೆ ಮಕ್ಕಳ ಪಾಲನೆ ಪೋಷಣೆ ಶಿಕ್ಷಣ ಇದು ಮಾಡಿಸೋದು ಲೌಕಿಕ ತಂದೆದು ಏನದು ಡ್ಯೂಟಿ ದಿನ ಥ್ಯಾಂಕ್ಸ್ ಹೇಳ್ತಾ ಇರೋದಕ್ಕೆ ಆಗ್ತದೆ ಅಥವಾ ಥ್ಯಾಂಕ್ಸ್ ಹೇಳಿದ್ರೆ ಮುಗಿತದ ಯಾರಿಗೆ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳಿ ಒಂದು ಶಬ್ದ ಹೇಳಿಬಿಟ್ರೆ ಅಲ್ಲಿಗೆ ಸರಿ ಹೋಗ್ತದ ಬೆಲೆ ಕಟ್ಟಲಿಕ್ಕಾಗಲ್ಲ ಅವೆಲ್ಲ ಶಿವಬಾಬನಿಗೂ ಏನೋ ಒಂಚೂರು ಬಾಬಾ ಒಂಚೂರು ಮಹಿಮೆ ಮಾಡಿಬಿಟ್ರೆ ಅದು ಅವನು ನಮಗೆ ಮಾಡಿರೋ ಉಪಕಾರಕ್ಕೆ ನಾವು ಮಾಡೋದು ಅದು ಅಲ್ಪನೇ ಯಾರು ಮಾಡಿರೋದಕ್ಕೆ ಶಿವಬಾಬ ಮಾಡಿರೋ ಉಪಕಾರಕ್ಕೆ ಶಿವಬಾಬ ತನ್ನ ಡ್ಯೂಟಿ ತಾನು ಬಂದಿದ್ದಾರೆ ಭಾವನೆ ಮಾಡ್ತಿದ್ದಾರೆ ಟೀಚರ್ ಕಿ ಡ್ಯೂಟಿ ಪಡಾದಕ್ಕೆ ಅಪ್ನಿ ಡ್ಯೂಟಿ ಬಜಾನೆ ವಾಲಕ್ಕೆ ಮಹಿಮಾ ಕ್ಯಾ ಕರೆಂಗೆ ಟೀಚರ್ ಕೆಲಸ ಓದಿಸೋದು ಆದ್ರೂ ಕೆಲವೊಂದು ಟೀಚರ್ ಹೆಂಗೆ ಓದಿಸ್ತಾರೆ ಹೇಳ್ರಿ ಅಷ್ಟು ಶ್ರದ್ಧೆಯಿಂದ ಮಕ್ಳಿಗ ಬಗ್ಗೆ ಆಸಕ್ತಿ ಕಾಳಜಿ ವಹಿಸಿ ಬಾಬಾಕ್ಕೆ ಇದೆ ಮೇ ಬಿ ಡ್ರಾಮಾಕ್ಕೆ ವಶಿವು ಪರಮಾತ್ಮ ಹೇಳ್ತಿದ್ದಾರೆ ನಾನು ಕೂಡ ನಾಟಕದಲ್ಲಿ ವಶೀಭೂತ ಆಗಿದ್ದೇನೆ ಬಂದಾಯಮಾನ ಆಗಿದ್ದೇನೆ ಇಸ್ಮೆ ತಾಕತ್ ಫಿರ್ ಕಾಹಿ ಕಿತು ಮೇರಿ ಡ್ಯೂಟಿಯೇ ಕಲ್ಪ ಕಲ್ಪ ಸಂಗಮ ಪೈರಾಕರ್ ಪ್ರತಿ ಕಲ್ಪ ಸಂಗಮದಲ್ಲಿ ಬರ್ತೀನಿ ಮಾರ್ಗ ತೋರಿಸ್ತೀನಿ ವಾಪಸ್ ಕರ್ಕೊಂಡು ಹೋಗ್ತೀನಿ ಹಾಗಿದ್ರೆ ಶಿವಬಾಬ್ ನಾವು ಕರೆದು ಕೂಡಲೇ ಭಕ್ತಿ ಮಾರ್ಗದಲ್ಲೇ ಬಂದ್ಬಿಡ್ಬೇಕಿತ್ತು ಬರಲಿಕ್ಕೆ ಬರಲ್ಲ ಸಮಯದೊಳಗಡೆ ಪರಮಾತ್ಮನೇ ಆಗಿದ್ರು ಏನು ಮಾಡ್ಲಿಕ್ಕೆ ಬರಲ್ಲ ಯಾವಾಗ ಬೇಕು ಯಾವಾಗೋ ಹೆಂಗೋ ಬರ್ಲಿಕ್ಕೆ ಬರಲ್ಲ ಅವನಿಗೂ ಒಂದು ರೂಲ್ಸ್ ಇದೆ ಯಾರಿಗೆ ಶಿವಬಾಬನಿಗೆ ಕಲ್ಪದ ಅಂತಿಮಕ್ಕೆ ಬರಬೇಕು ನಾನು ಪಾವನ ಮಾಡೋ ಡ್ಯೂಟಿ ನಾನು ಮಾಡ್ತೀನಿ ನೀವು ಕರೆದಿಲ್ಲ ಅಂದ್ರೂ ಬರ್ತೀನಿ ಕರೆದಿದ್ರು ಬರ್ತೀನಿ ಯಾವುದೋ ಒಂದು ಆತ್ಮ ಭಗವಂತ ನೆನಪು ಮಾಡ್ಕೊಂಡಿಲ್ಲ ಕರೆದೇ ಇಲ್ಲ ಅಂದ್ರೂ ಅವ್ನು ಬರ್ತಾನು ಅವನೇನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಶಿವ ಮೇರ ಪಾರ್ಟ್ ನನ್ನ ಡ್ಯೂಟಿ ನನ್ನ ಪಾತ್ರ ಅದು ಎಕ್ಸಿಡೆಂಟ್ ಆಗಿದೆ ಏಕ್ ಸೆಕೆಂಡ್ ಬಿ ದೇರಿಸೆ ಆಗಿನೇ ಆಸಕ್ತ ಬಾಬ ಹೇಳ್ತಿದ್ದಾನೆ ನೋಡಿ ಅದು ಎಲ್ಲಿ ಪರಂಧಾಮದಲ್ಲಿ ಒಂದು ಗಡಿಯಾರ ಇಟ್ಕೊಂಡಿದ್ದಾನೋ ಕ್ಯಾಲೆಂಡರ್ ಇಟ್ಕೊಂಡಿದ್ದಾನೋ ಶಿವಬಾಬ ಗೊತ್ತಿಲ್ಲ ಒಂದು ಸೆಕೆಂಡು ಅವನು ಬರೋದು ಲೇಟ್ ಆಗಲ್ಲಂತೆ ಒಂದು ಸೆಕೆಂಡು ಮೊದಲು ಬರೋದಿಕ್ಕೆ ಬರಲ್ಲಂತೆ ಟೈಮಿಗೆ ಕರೆಕ್ಟ್ ಬರ್ತಾನೆ ಸೃಷ್ಟಿ ಅಂದಮೇಲೆ ವಾಪಸ್ ಹೋಗೋದು ಇನ್ನು ಈ ಮಕ್ಕಳು ರೆಡಿ ಆಗೋ ಲಕ್ಷಣ ಕಾಣ್ತಾ ಇದೆ ಇನ್ನೊಂದು 10 ವರ್ಷ ಇದ್ದು ಹಿಂಗೆ ಪಾಠ ಮಾಡ್ತಾವ ಕುತ್ಕೊಳ್ಳೋಣ ಅಂತ ಮಾಡ್ತಾರ ಅಥವಾ ಸಮಯಕ್ಕೆ ಸರಿಯಾಗಿ ರೆಡಿ ಆಗುವುದೇ ವಾಪಸ್ ಹೋಗುವುದೇ ಅವ್ನು ನಮ್ಗೆ ಕಾಯ್ಕೊಂಡು ಕುತ್ಕೊತಾನೆ ಇನ್ನು ಮಕ್ಕಳು ತಯಾರಾಗಿಲ್ಲ ಇನ್ನೊಂದು ಸ್ವಲ್ಪ ವೇಟ್ ಮಾಡೋಣ ಟ್ರೈನ್ ಕಾಯಲ್ವಾ ಪ್ಯಾಸೆಂಜರ್ ಇನ್ನೂ ಹತ್ತಿಲ್ಲ ಇನ್ನೂ ಬಂದಿಲ್ಲ ಇನ್ನೂ ಅಲ್ಲಿ ಬರ್ತಿದ್ದಾರೆ ಕಾಯ್ತದ ಟ್ರೈನ್ ಏನ್ ಮಾಡ್ತದೆ ಅದು ತನ್ನ ಟೈಮ್ ಹೊರತು ಬಿಡ್ತು ಮುಗಿದ ಹತ್ರ ಹತ್ಕೊಂಡ್ರೆ ಬಿಟ್ರು ಬಿಡ್ರಿ ಏಕ್ ಸೆಕೆಂಡ್ ದೇರಿಸಿ ಹಾಗೆ ಆನೇ ಸಕ್ತ ಬಿಲ್ಕುಲ್ ಎಕ್ಯುರೇಟ್ ಟೈಮ್ ಪರ್ ಸರ್ವಿಸ್ ಕಪಾಲ್ ಬಜ್ರ ಅಥವಾ ಸೆಕೆಂಡ್ ಬೈ ಸೆಕೆಂಡ್ ಬಿಲ್ಕುಲ್ ಸರಿಯಾದ ಸಮಯಕ್ಕೆ ಬಂದು ನಾನು ನನ್ನ ಸೇವೆಯ ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಸೆಕೆಂಡ್ ಬೈ ಸೆಕೆಂಡ್ ಜೋ ಪಾಸ್ ಹೋದ ಡ್ರಾಮಾ ಮೇರೆ ಸೆ ಕರಾತಾಯೆ ಬಾಬು ಹೇಳ್ಬಿಟ್ಟಿದ್ದಾರೆ ನಾನು ಯಾವ ಹುರುಳಿ ನುಡಿಸ್ಬೇಕು ಅನ್ನೋದು ಕೂಡ ಏನು ನಾಟಕದಲ್ಲಿ ಕಲ್ಪದಿಂದ ಯಾವುದಿತ್ತೋ ಅದೇ ಸೆಕೆಂಡ್ ಬಾಯ್ ಸೆಕೆಂಡ್ ಏನ್ ನಡೀತಾ ಇದೆ ಅಂದ್ರೆ ಯಾರ ಪ್ರಕಾರ ಯಾವ ಪ್ರಕಾರ ಡ್ರಾಮಾ ಪ್ರಕಾರ ನಡೀತಾ ಇದೆ ಮೇ ಪರವಶು ಇಸ್ಮೇ ಮಹಿಮಾಕ್ಕೆ ಬಾತ್ ನಹೀ ಮೇ ಕಲ್ಪ ಕಲ್ಪ ಆತಾ ಮುಜೆ ಬುಲಾತೆ ಪತಿ ಸೆ ಪಾವನ್ ಬನಾನೆ ಮಾಲ್ಯ ಕಿತ್ನೆ ಪತಿ ಬಂದ್ ಪಡೆ ಎಷ್ಟು ಪತಿತರಾಗ್ಬಿಟ್ಟಿದ್ದಾರೆ ಏಕೇಕ್ ಒಂದೊಂದು ಅವಗುಣ ಬಿಡಿಸಿ ದೂರ ಮಾಡಿ ಇವರನ್ನ ದೇವತಾ ಮಾಡ್ಲಿಕ್ಕೆ ಭಗವಂತನು ಭಾರಿ ಕಷ್ಟಪಡ್ತಿದ್ದಾರೆ ಅಷ್ಟು ಚಂದ ನಾವು ಏನಾಗಿದ್ದೀವಿ ಪರಮಾತ್ಮನು ಕೂಡ ಕಷ್ಟ ಪಟ್ಟಂದ್ರೆ ಪ್ರಯತ್ನ ಪಟ್ಟು ಒಂದಿನಕ್ಕಾಗಲ್ವಾ ಭಗವಂತ ಬಂದು 1 ವರ್ಷ ಜ್ಞಾನ ಕೊಟ್ಟಿದ್ರೆ ನಾವು 1 ವರ್ಷಕ್ಕೆ ರೆಡಿ ಆಗ್ಬೇಕಿತ್ತಲ್ಲ ಆಗ್ತಿಲ್ಲ ಸಮಯ ತೆಗೆದುಕೊಳ್ತಾ ಇದೆ ಅವನು ಕೂಡ 100 ವರ್ಷ ಪ್ರಾಕ್ಟಿಕಲ್ ಆಗಿ ಶಿಕ್ಷಣ ಕೊಟ್ಟು ಪಾಠ ಮಾಡಿ ಯೋಗ ಕಲಿಸಿ ಮಾಡಿಸಿ ತಯಾರು ಮಾಡಿ ಈ ಸೃಷ್ಟಿಯನ್ನು ಏನ್ ಮಾಡ್ತಿದ್ದಾರೆ ಬಾಬಾ ಪರಿವರ್ತನೆ ಮಾಡ್ತಿದ್ದಾರೆ ಮೆಹನತ್ ಲಗ್ತಿ ಒಂದೊಂದು ಅವಗುಣ ದೂರ ಆಗಿ ಕರೆಕ್ಟ್ ನೋಡಿ ಒಂದೊಂದು ಅವಗುಣಗಳು ನಮ್ಮಿಂದ ದೂರ ಆಗ್ಬೇಕಾದ್ರೆ ಅದು ಒಂದಿನಕ್ಕೆ ಹೋಗಲ್ಲ ಅವಗುಣಗಳು ಸಮಯ ತೆಗೆದುಕೊಳ್ತದೆ ನಮ್ಮ ಅನುಭವಕ್ಕೆ ಬರಬೇಕು ಅದು ತಪ್ಪಂತ ಅನಿಸ್ಬೇಕು ಚೇಂಜ್ ಆಗ್ಬೇಕಂತ ನಮಗೆ ಬನ್ಸ್ಬೇಕು ಅದ್ರ ಬದಲಾಗ ಒಂದು ದಿವ್ಯ ಗುಣಗಳನ್ನು ಧರಿಸಬೇಕು ಚಟಗಳನ್ನು ನೋಡ್ರಿ ಹವ್ಯಾಸಗಳು ಕೆಟ್ಟದ್ದು ಎಷ್ಟು ಜನ ಬಿಡು ಅಂದ್ರು ಅವರಿಗೆ ಬಿಡ್ಬೇಕು ಅನಿಸಿದ್ರು ಏನ್ ಮಾಡಲ್ಲ ಬಿಡಲ್ಲ ಅದು 108 ಹಾನಿ ಆಗ್ಲಿ ಅದರಿಂದ ಆದ್ರೂ ಏನ್ ಮಾಡ್ತಾರೆ ಹಾಗೆ ಕೆಟ್ಟದನ್ನು ಬಿಡಿಸ್ ಬಿಡ್ಲಿಕ್ಕೂ ಅಷ್ಟು ಟೈಮ್ ತಗೊಳ್ತಿದ್ದೆ
बहुत समय पवित्र होकर भी चलते चलते माया का तप्पड़ लगने से काला मोह कर लेते ही यह तमो प्रधान दुनिया माया दुश्मन बहुत सामना करती इधर तमो प्रधान जगत माया दुड शत्रु सन्यासी भी जन्म तो विकार से लेती है ಯಾವ ಸನ್ಯಾಸಿಗಳು ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶ ಆಗಿಲ್ಲ ಯಾವ ಸನ್ಯಾಸಿಗೂ ಇಲ್ಲ ಮನುಷ್ಯರಿಗೂ ಇಲ್ಲ ಮೋಕ್ಷ ಇನ್ನು ಒಬ್ಬರು ಮುಕ್ತಿಗೆ ಹೋಗಿಲ್ಲ ಇನ್ನು ಪರಮನಾಮಕ್ಕೆ ಒಬ್ಬರು ಹೋಗಿಲ್ಲ ಆತ್ಮ ಅವಿನಾಶಿ ಆತ್ಮದ ಪಾತ್ರವು ಅವಿನಾಶಿ ಅಂದಮೇಲೆ ಆತ್ಮ ಹೋಗಿ ಪರಮಾತ್ಮನಲ್ಲಿ ಲೀನ ಆಗ್ಲಿಕ್ಕೆ ಐಕ್ಯ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಐಕ್ಯ ಆಗ್ಬಿಟ್ರೆ ಅಲ್ಲಿ ಪಾತ್ರಗಳು ನಾಶ ಆದಂಗಾಯ್ತು ಎಷ್ಟೊಂದು ಮನುಷ್ಯರು ಅಂದ್ರೆ ಅಷ್ಟು ಆತ್ಮರು ಎಷ್ಟು ಮನುಷ್ಯರಿದಾರು ಒಂದೊಂದು ಶರೀರದಲ್ಲಿ ಒಂದೊಂದು ಆತ್ಮ ಇನ್ನು ಸತ್ತವರು ಜನ್ಮ ತಗೊಳ್ತಿರೋರು ವೇಟಿಂಗ್ ಲಿಸ್ಟ್ ಅಲ್ಲಿ ಅವು ಒಂದಿಷ್ಟು ಇಲ್ವಾ ಅಲ್ದಾಡ್ತಿರೋರು ಮನುಷ್ಯ ಮತ್ತೆ ಏಕ ದೇವತಾ ಮತ್ತು ಯಾವತಿನಿ ದೇವತಾ ಮತ್ತೆ ಸಚಿವೆ ತೋ ಬಡಿ ಸಮಜ್ನೆ ಕಿ ಬಾತಿ ಮನುಷ್ಯ ತೋ ಕುಚ್ ಭೀ ನಹೀ ಜಾನತೆ ಈಶ್ವರ ಕೋ ಪುಕಾರ್ತೆ ರಹಂ ಕರೋ ಬಾಬಾ ಕೇತೆ ಮೇ ತುಮಕೋ ಏಸಾ ಲೈಕ್ ಬನಾತಾ ಹೂ ನಿಮ್ಮನ್ನು ಹೇಗೆ ಯೋಗ್ಯ ಮಾಡ್ತೀನಿ ಅಂದ್ರೆ ನಿಮ್ಮನ್ನೇ ಪೂಜ್ಯ ದೇವತಾ ಮಾಡ್ತೀನಿ ಅಲ್ಲಿ ಇನ್ಯಾರಿಗೆ ಪೂಜೆ ಮಾಡ್ತೀರಿ ನಿಮ್ಮನ್ನೇ ದೇವತಾ ಮಾಡ್ತೀನಿ ನಾನು ಸತ್ಯುಗದಲ್ಲಿ ಅಲ್ಲಿ ಯಾರಿಗೂ ಯಾರೂ ಪೂಜಿಸುವುದಿಲ್ಲ ಯಾರು ಯಾರ ಕಾಲಿಗೆ ಬೀಳಲ್ಲ ಅವಶ್ಯಕತೆ ಇಲ್ಲ ಹೋಗೋಗಿ ನಾರಾಯಣ ಕಾಲಿಗೆ ಬಿಡ್ತಾ ಕೂತ್ಕೋತಾರ ಅಯ್ಯೋ ಎದುರಿಗೆ ನಾರಾಯಣ ಏನ್ ಬೇಕಾಗಿಲ್ಲ ಗೌರವ ಇದೆ ಪ್ರೀತಿ ಇದೆ ಮತ್ತೇನ್ ಮಾಡ್ಬೇಕಾಗಿಲ್ಲ ಅಂದ್ರೆ ಕಲಿಯುಗ ಸಿಸ್ಟಮ್ ಅಲ್ಲಿ ಯಾವುದೂ ಇರಲ್ಲ ಅಂತ ಹೇಳಿದ್ದಾರೆ ಬಾಬಾ ಕೆಲವು ರಾಜಕಾರಣಿ ಅಥವಾ ಇನ್ಯಾರೋ ಕಣ್ಕೊಳ್ಳೋ ನಮಸ್ಕಾರ ನಮಸ್ಕಾರ ಸುಮ್ಮನೆ ಅದೇನು ಒಳಗೆ ಭಾವನೆ ಇರ್ತದೋ ಬಿಡ್ತದೋ ಗೊತ್ತಿಲ್ಲ ಸುಮ್ಮನೆ ಅವನು ಹೇಳ್ಬಿಡೋದು ಏನು ಹಾ ನಮಸ್ಕಾರ ಹಂಗಿದ್ದೆಲ್ಲ ಇರಲ್ಲ ಎಲ್ಲಿ ಸಚ್ಚಿದ್ರೆ ಚಂಡಿ ಚಂಡಿ ಅಂದ್ರೆ ಯಾರು ಎಷ್ಟು ಬಾಬಾ ಹೇಳಿದ್ರು ಕೇಳದೆ ಇರೋರು ತಮ್ಮ ಹಠನ ಬಿಡದೆ ಇರುವವರು ಶ್ರೀಮಂತದಂತೆ ನಡೆಯದೇ ಇರುವವರು ಯಾರಂತೆ ಚಂಡಿ ಆದ್ರೂ ಬಾಬನ್ ಮಕ್ಕಳು ಫಿರ್ ಭಿ ವಿಶ್ವಕ್ಕೂ ಪವಿತ್ರ ಬಂದ ನಿಮಗೆ ಕುಚ್ಚನ ಕುಚ್ಚ ಮದತ್ ಕರ್ತಿ ಸೇನಾ ಏನಾ ಆದ್ರೂ ಬಾಬನ್ ಮಕ್ಕಳು ಕ್ಲಾಸ್ ಕೇಳ್ತಾರೆ ಅಲ್ಪ ಸ್ವಲ್ಪ ಯೋಗ ಮಾಡ್ತಾರೆ ಸಜಾಯ ಅಧಿಕಾಕರ್ ಫಿರ್ ಭಿ ವಿಶ್ವಕ ಮಾಲಿತ್ತೋ ಬಂತೆ ಸ್ವರ್ಗಕ್ಕೂ ಬರ್ತಾರೆ ಅಂದ್ಮೇಲೆ ಅವರಿದ್ದು ಒಂದು ಯಾದಗಾರ್ ಏನು ಚಂಡಿ ಯಾ ಕೋಯಿ ಬಿ ಯೋಗ ವಹ ಬಿ ಕಹೇಗಾ ಹಮ್ತೋ ಭಾರತ್ಕೆ ಮಾಲಿಕ್ ಅಂದ್ರೇನು ಸಚಿವದಲ್ಲೂ ಅಥವಾ ತ್ರೇತ ಸೇರಿಸಿ ಎಲ್ಲ ಪದವಿಗಳಿದೆಯಾ ಇಲ್ಲಿ ಯಾರೋ ಒಂದು ಬಾರಿ ಕಡಿಮೆ ಲೆವೆಲ್ ಪ್ರಜೆನೂ ಹೇಳ್ತದೆ ನಮ್ಮ ಭಾರತ ಯಾರಿಗೆ ಭಾರತ ಅವರಿಗೂ ನಮ್ಮ ಭಾರತ ಆಜಕಲ್ ದೇಖೋ ಏಕ ತರಫ್ ತು ಗಾತೆ ಭಾರತ ಹಮಾರೆ ಸಬ್ಸೆ ಊಂಚ ದೇಶ್ ದೂಸರೆ ತರಫ್ ಫಿರ್ ಗಾತೆ ಭಾರತ್ಕೆ ಕ್ಯಾ ಹಾಲತ್ ಹೋ ಗಯಿ ರಕ್ತ ಕುಂಕಿ ನದಿಯ ಬಾಚಿ ರಂತೆ ಭಾರತದಲ್ಲಿ ರಕ್ತದ ನದಿ ಹರಿಯಲಿದೆ ಏನಾಗಲಿದೆ ಏನು ರಕ್ತದ ನದಿ ಅಂದ್ರೆ ಕೊಲೆ ಇಲ್ಲಿ ಏನೇನೋ ಜಗಳಗಳು ಏಕ್ ರಿಕಾರ್ಡ್ ಮೇ ಮಹಿಮಾ ತೋ ಏಕ್ ರಿಕಾರ್ಡ್ ಮೇ ನಿಂದಾ ಕುಂಚ ಸಮಜ್ತೇನೆ ತುಮಕೋ ತೋ ಎತ್ತಾರ್ ತ್ರಿಜೆ ಬಾಬಾ ಸಮಜಾತೆ ಮನುಷ್ಯಕೋ ತೋಡೆ ಹಿ ಪತಾ ಹೈ ಭಗವಾನ್ ನೋಕೊ ಪಡಾತೆ ಪರಮಾತ್ಮನೇ ಇವರಿಗೆ ಓದಿಸ್ತಿದ್ದಾರೆ ಅನ್ನೋದು ಮನುಷ್ಯರಿಗೆ ಗೊತ್ತೇ ಇಲ್ಲ ಕಹೆಂಗೆ ವಾಹ ಇನ್ನೊಂದೇ ಭಗವಾನ್ ಕೋ ಟೀಚರ್ ಬನ್ನಾರತಾರೆ ಗೊತ್ತಿಲ್ವಾ ಅವರಿಗೆ ಅಲ್ಲ ಇವ್ರಿಗೊಂದು ಪರಮಾತ್ಮ ಸ್ಪೆಷಲ್ ಆಗಿ ಬಂದು ಟೀಚ್ ಮಾಡ್ತಾರ ಮತ್ತೆ ನಾವೆಲ್ಲ ಇವರಿಗಿಂತ ಎಷ್ಟು ಚಂದ ಭಕ್ತಿ ಮಾಡಿದ್ದೀವಿ ಗೊತ್ತಿಲ್ವಲ್ಲ ಆದ್ರೆ ಇಲ್ಲಿ ನಮ್ಗೆ ಟೀಚ್ ಮಾಡ್ತಾ ಇರೋರು ಪಾಠ ಮಾಡ್ತಾ ಇರೋರು ಯಾರು ಶುಭಾಬನೇ ಭಗವಂತನೇ ಇದು ಭಗವಾನು ವಾಚ ಯಾರ ವಾಚ ಏನು ಯಾರ ನುಡಿ ಶಿವನುಡಿ ಅಲ್ಲ ಶಿವನ ಮಹಾವಾಕ್ಯ ಮೇ ತುಮಕೋ ರಾಜಾ ಹೋಗ ರಾಜಾ ಬನಾತ ಗೀತಾ ಮೇ ಮನುಷ್ಯಕ ನಾವು ಡಾಲ್ ಗೀತಾ ಕೋ ಕಂಡನ್ ಕರ್ದಿಯ ಶ್ರೀಕೃಷ್ಣ ಭಗವಾನ್ ವಾಚ್ ಅಲ್ಲ ಶ್ರೀಕೃಷ್ಣ ಭಗವಾನ್ ವಾಚ ಅಲ್ಲ ಯಾವ ಭಗವಾನ್ ವಾಚ್ ಶಿವ ಭಗವಾನ್ ವಾಚ್ ವಾತು ಸತ್ಯ ಪ್ರಿನ್ಸ್ ಶ್ರೀಕೃಷ್ಣ ಸತ್ಯಗದ ರಾಜಕುಮಾರ ಶ್ರೀಕೃಷ್ಣ ಈ ಪತಿತ ಜಗತ್ತಿಗೆ ಬರೋದೇ ಇಲ್ಲ ಶಿಸ್ತಾಗಿ ಸುಖವಾಗಿ ಆರಾಮಾಗಿರ್ತಾನೆ ಎಲ್ಲಿ ಸತ್ಯುಗದಲ್ಲಿ ಇಲ್ಲಿ ಬಂದು ಈ ಮಕ್ಕಳ ಜೊತೆ ತಲೆ ಚಚ್ಚಿಕೊಳ್ಳೋ ಕೆಲಸ ಯಾರಿಗಿಲ್ಲ ಶ್ರೀಕೃಷ್ಣಂಗೇನಿಲ್ಲ ಅವ್ನು ಕಿರೀಟ ಇಟ್ಕೊಂಡು ಖುಷಿಯಾಗಿ ಆಟ ಆಡ್ಕೊಂಡು ಇನ್ನು ನಾರಾಯಣ ಆದ್ಮೇಲೆ ಸಿಂಹಾಸನ ಕುತ್ಕೊಂಡು ಶುಭ ಬಡ್ಕೋತಾನೆ ಯಾರಿಗೋಸ್ಕರ ಮಕ್ಕಳೇ ಹಿಂಗಾಗ್ರಿ ಓದ್ರಿ ನೆನಪು ಮಾಡ್ರಿ ಮರಿಬೇಡ್ರಿ ಹಂಸ ಆಗ್ರಿ ಕೊಕ್ಕರೆ ಆಗ್ಬೇಡ್ರಿ ಅದು ಹೇಳ್ಬೇಕು ಬಾಬಾ
बाबा को तो तुम बच्चे जानते, परंतु तुम्हारे में बिरला कोई यथार प्रीति जानते। तुम बच्चों के मुख से आदर बाबा तिलकोल्लवर बिरला मुखदिंद ज्ञान रत्न बरबेकु कल्लुगळु बरबारदु। कल्लु अंद्रे एनु? ನೋವಾಗುವಂಥ ಮಾತು, ದುಃಖ ಕೊಡುವಂಥ ಮಾತು ಬರಬಾರದು. ಕೇಳ್ಕೊಳ್ಳಿ ನಿಮ್ಮನ್ನು ನೀವು, ಹಂಗಾಗಿದ್ದೀನ ನಾನು. ಬಲ್ ಚಾತ್ಯಂ ಕಿಚಡೆಸೆ ಜಲ್ದಿ ಬಾಹರ ನಿಕ್ಲೆ ಜಲ್ದಿ ಹೋನಾಸಕ್ಕೆ ಬಾಬಾ ಹೇಳ್ದಂಗೆ ತಯಾರು ಜಲ್ದಿ ಅರ್ಜೆಂಟ್ ಆಗಲ್ಲ. ಕರೆಕ್ಟ್, ಅಡಿಕೆ ಮರ ತೆಂಗಿನ ಮರ ಎಲ್ಲ 6 ತಿಂಗಳಿಗೆ ಫಲ ಕೊಟ್ಟುಬಿಡು ಅಂದರೆ ಕೊಡ್ತದ? ಕೊಡಲ್ಲ. ಏನು ಮಾಡಬೇಕು? ಕೊಡಲ್ಲ ಅಂತ ಸುಮ್ಮನೆ ಇರ್ಲಿಕ್ಕೂ ಆಗಲ್ಲ. ಅದಕ್ಕೆ ಮಾಡೋ ಆರೈಕೆಯನ್ನ ಪೋಷಣೆನ ಮಾಡ್ಲೇಬೇಕು. ಅಪ್ನೆ ಸಿ ಪೂಛನಾ ಹಮ್ ಏಸೆ ಬನೆ ಟೈಮ್ ಲಗ್ತಾ ತುಮಕೋ ಬಹುತ್ ಮೆಹನತ್ ಕರ್ನೆ ಸಮಜಾನೆ ವಾಲೋ ಮೇ ಬಿ ನಂಬರ್ ವಾರ್ ಯುಕ್ತಿಯುಕ್ತ ಸಮಜಾನೆ ಪಿಚಾಡಿ ಕಿ ಹೋಗಿ ತುಮ್ ತುಮಾರೆ ಬಾಣ್ ಚಲೇಂಗಿ. ಆಮೇಲೆ ನಾವು ಜ್ಞಾನ ಕೊಟ್ಟರೆ ಮತ್ತೊಬ್ಬರಿಗೆ ನಾಡ್ತದಂತೆ ಯಾವಾಗ ನಾವು ತಯಾರಾದಾಗ. ತುಮ್ ಜಾನ್ತಿ ಓ ಹಮಾರಿ ಬಡಾಯಿ ಅಪ್ ಚಲ್ ರೈಯೆ ಇನ್ನು ಓದ್ತಾ ಇದ್ದೀವಿ. ಏಕದಮ್ ನಾನು ಒಂದು ಡಾಕ್ಟ್ರು ಅಂತ ಹೇಳಿ ಕ್ಲಿನಿಕ್ ನಾನು ಓಪನ್ ಮಾಡ್ಕೊಂಡು ಕುತ್ಕೊಳ್ಳಿ ಬರ್ತದೆ. ಎಷ್ಟು ಓದ್ಬೇಕು ಹೇಳ್ರಿ? ಎಷ್ಟು ಸಮಯದಿಂದ ಓದಿ ಪ್ರಾಕ್ಟೀಸ್ ಮಾಡಿ ಇದು ಅಷ್ಟೇ. ನಾನು ದೇವತ ಅಂತ ನಾಳಿನೇ ಆಗಲ್ಲ. ಏನು ಮಾಡಬೇಕು? ಅದಕ್ಕೆ ಸರಿಯಾದ ಪ್ರಶಕ್ತ ಮಾಡಬೇಕು. ಪಡಾನೆ ಮಾಲೆ ತು ಏಕಿ ಸರ್ ಬುನ್ಸೆ ಪಡ್ನೆ ವಾಲೆ ಎಲ್ಲ ಕಡೆನೂ ಶುಭವನ್ನ ಟೀಚರ್ ಎಲ್ಲ ಕಡೆನೂ ಅಂದರೆ ಇಲ್ಲಿ ಇಡೀ ಜಗತ್ತು ಶುಭಾಬನ್ ಮನೆ ಎಲ್ಲಿದೆಯೋ ಶುಭಾಬನ್ ಮಕ್ಕಳು ಎಲ್ಲಿದ್ದಾರೆ ಎಲ್ಲರಿಗೂ ಶುಭಾಬ ಇದೆ ಮುರುಳಿ. ತುಮ್ ಜಾನ್ತಿ ಓ ಹಮಾರಿ ಬಡಾಯಿ ಅಪ್ ಚಲ್ ರೈ ಆಗ ಚಂದ ತುಮ್ ಲಡಾಯಿ ಎಸೆ ದೇಕೆಂಗೆ ಮುಂದೆ ಹೋದಂತೆ ಯುದ್ಧಗಳು ಹೇಗೆ ಆಗುತ್ತದೆ ನೀವು ನೋಡಲಿದ್ದೀರಿ. ಅದು ಹೇಗಂದ್ರೆ ಹೇಗಂತ ಕೇಳಬೇಡಿ ಬಾತ್ ಮತ್ತು ಪೂಜು. ಅದೇನು ನಾಟಕದಲ್ಲಿ ಒಂದಾವಣೆ ನೋಡಿ. ಏನು ಇನ್ನೇನು ಬೇಡಪ್ಪ, ಮನುಷ್ಯನಿಗೊಂದು ನೀರು ಸಿಕ್ಕಿಲ್ಲ, ಊಟನೂ ಸಿಕ್ಕಿಲ್ಲ ಅಂದ್ರೆ ಏನಾಗ್ತದೆ ಹೇಳ್ರಿ ಪರಿಸ್ಥಿತಿ? ಇರೋದಿಕ್ ಮನೇನೂ ಇಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ನರಕ ಬೇಕಾ? ಮುಗಿತದೆ. ಬಾತ್ ಮತ್ ಪೂಜೆ ಲಡಾಯಿ ಮೇ ತೋ ಬಹುತ್ ಮರೆಯಂಗೆ ಇತ್ ನಿಸ್ಸಬಾತ್ಮ ಕಹಾ ಜಾಯಿಗೆ ಬಹಳಷ್ಟು ಜನರು ಸಾಯಲಿದ್ದಾರೆ. ಕೈ ಕಟ್ಟಿ ಜಾಗರ್ ಜನಮ್ ಲೇಂಗಿ ಜಾಡ್ ಬಡಾ ಹೋತ ಬೊಟ್ಟಾಲ್ಟಾಲಿಯ ಪತ್ತೆ ಹೋಯ್ ಜಾತಿ ರೋಜ್ ಕಿತ್ನೆ ಜನತೆ ಮರ್ತೇವೆ ಕಿತ್ನೆ ವಾಪಸ್ ತೋ ಕೋಯ್ ಜಾನೆ ಸಕ್ತಿ. ಈಗಂತೂ ಇಡೀ ಜಗತ್ತಿನಲ್ಲಿ ಎಷ್ಟು ಸಾವು ಎಷ್ಟು ಜನ್ಮ, ನಿಮಿಷಕ್ಕೆ ಎಷ್ಟೋ ಸಾವಾಗ್ತಾ ಇರ್ತದೆ ಎಷ್ಟೋ ನಿಮಿಷಕ್ಕೆ ಜನ್ಮ ಆಗ್ತಾ ಇರ್ತದೆ, ಸೆಕೆಂಡ್ ಸೆಕೆಂಡಿಗೂ ನಡೀತಾನೆ ಇರ್ತದೆ. ಆದ್ರೆ ಯಾರು ಇನ್ನೂ ಪರಂಧಾಮಕ್ಕೆ ಹೋಗಿಲ್ಲ. ಮುಂದೆ ಯುದ್ಧ ಪ್ರಾರಂಭ ಆದ್ಮೇಲೆ ಪರಂಧಾಮ್ ಗೇಟ್ ಓಪನ್ ಆಗ್ತದೆ. ಅವಾಗ ಮತ್ತೆ ಜನ್ಮ ತಗೊಳ್ತಾ ಇರಲ್ಲ, ಸೀದಾ ಪರಂಧಾಮ್ ಹೋಗ್ತಾ ಇರ್ತಾರೆ. ವಾಪಸ್ ತು ಕೋಯಿ ಜಾನೆ ಸತ್ಯ ಮನುಷ್ಯನಿಗೆ ವೃದ್ಧಿ ಹೋತಿ ಜಾತಿ ರೇಷ್ಗಾರಿ ಬಾತೊಮ್ಮೆ ಜಾನೆ ಸೆ ಪಹಲೆ ಬಾಬಾ ಕೋ ಯಾರ್ತಾರೆ. ಬಾಬಾ ನೆನಪು ಮಾಡಿ ವಿಕರ್ಮ ವಿನಾಶ ಆಗಲಿ, ಆತ್ಮದ ಪಾಪ ಎಲ್ಲ ಕ್ಲಿಯರ್ ಆಗಬೇಕು. ತುಂಬ ಇಸ್ಕ ಕೋ ವಿಚಾರ ನಕ್ಕರು ಪಹಲೆ ಅಪ್ನ ಪುರುಷಾರ್ಥ ಕರು. ನೀವು ಬಹಳ ಯೋಚನೆ ಮಾಡಬೇಡ್ರಿ ಮತ್ತೆ ಅಲ್ಲಿ ಯುದ್ಧ ಹೆಂಗೆ ಇಲ್ಲಿ ಊಟ ಹೆಂಗೆ ಬೆಳೆ ಹೆಂಗೆ ಮಳೆ ಹೆಂಗೆ ನೀವು ಯಾಕೆ ಯೋಚನೆ ಮಾಡ್ತೀರಿ? ನೀವು ಶುಭವನ್ನು ನೆನಪು ಮಾಡ್ರಿ, ಮುಖ್ಯ ನೆನಪಿನೇ ಆಗ್ತೀರಿ ಮತ್ತು ಬಾಬನ ಸಂದೇಶ ಕೊಡಬೇಕು. ಧರ್ಮಸ್ಥಾಪಕೋ ಪೈಗಂಬರ್ ನಹಿ ಕಾಸಕ್ತೆ. ಧರ್ಮಸ್ಥಾಪಕರಿಗೆ ಅವರು ಸಂದೇಶ ವಾಹಕರಲ್ಲ, ಧರ್ಮಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾರೆ. ನಾವು ಗಾಡ್ಲಿ ಮೆಸೇಜ್ ಕೊಡುವವರು, ಮೆಸೆಂಜರ್ ನಾವು. ಸದ್ಗತಿದಾತ ಒಬ್ಬ ಸದ್ಗುರು ಬಾಕಿತು ಭಕ್ತಿ ಮಾರ್ಗ ಮನುಷ್ಯ ಕುಚ್ಚಿನ ಕುಶ್ ಸುಧಾರತೆ ಕೋಯಿನ ಕೋಯ್ ದಾನ್ ಬಿ ಕರ್ತೆ. ತೀರ್ಥೋಂಬರ್ ಜಾತೆ ತೋ ಕುಚ್ಚಿನ ಕುಶ್ ದಾನ್ ದೇತೆ ತೋ ಯಾ ತೋ ತುಮ್ ಜಾನ್ತೆ ಇಸ್ ಅಂತಿಮ ಜನ್ಮಮೆ ಭಕ್ತಿ ಮಾರ್ಗದಲ್ಲೂ ದಾನ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ. ಒಳ್ಳೆ ಭಕ್ತರಿಗೆ ಸ್ವಲ್ಪ ಒಂದು ಸಂಸ್ಕಾರ ಇರ್ತದೆ, ಕೆಟ್ಟದ್ದು ಮಾಡಬಾರ್ದು ಪಾಪ ಮಾಡಬಾರ್ದು ಅಂತ. ಆದ್ರೂ ವಜ್ರ ಸಮಾನ ಪಾವನ ಆಗುವಂತ ಪುರುಷಾರ್ಥ ಅಲ್ಲಾಗಲ್ಲ, ಅದು ಇಲ್ಲ ಆಗ್ತಾ ಇದೆ. ಇದು ಅಮೂಲ್ಯ ಜೀವನ, ಪುರುಷಾರ್ಥ ಮಾಡ್ಬೇಕು. ತುಮ್ ಕಹೆಂಗೆ ಹಮಾರ ಕೋಯ್ ದೋಷ ಅರೆ ಮೇ ಆಯಾಮು ಗುಲ್ಗುಲ್ ಬನ್ನಾನೆ ಕ್ಯೋ ನೀ ಬಂದೆವು. ಬಾಬಾ ಡ್ರಾಮಾ ಅನುಸಾರ ಕೆಳಗಡೆ ಬಂದಿದ್ದೀವಿ, ಮುಳ್ಳುಗಳಾಗಿದ್ದೀವಿ, ಸರಿ. ಆದ್ರೆ ನಾನು ಹೇಳ್ತಿದ್ದೀನಲ್ಲ ಪುರುಷಾರ್ಥ ಮಾಡಿಸ್ಲಿಕ್ಕೆ ನಾನು ಖುದ್ದಾಗಿ ಬಂದಿದ್ದೀನಲ್ಲ, ಮತ್ತೆ ಯಾಕೆ ಆಗ್ಬಾರ್ದು? ಈಗ ಬಾಬಾ ಬಂದಿದ್ದಾರೆ ಅದಕ್ಕೋಸ್ಕರನೇ ನಾವು ಆಗ್ಬೇಕಲ್ವಾ? ತುಮ್ಕ
क्यों नहीं पुरुषार्थ करते? पुरुषार्थ कराने वाला बाबा मिला है ना, ಎಷ್ಟು ಬೇಕು ಅಷ್ಟು ಭಾಗ್ಯ ಪಡ್ಕೊಳ್ಳಿಕ್ಕೆ, ಪುಣ್ಯ ಮಾಡ್ಕೊಳ್ಳಿಕ್ಕೆ, ಒಳ್ಳೇದು ಮಾಡಲಿಕ್ಕೆ, ಆತ್ಮಿಕ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಎಲ್ಲ ಅವಕಾಶ ಇದೆ ಈಗ. ಯಾಕೆಂದ್ರೆ ಭಗವಂತ ಜೊತೆಗಿದ್ದಾರೆ. ಅದು ಪಡ್ಕೊಂಡ್ಬಿಡಿ, ಮತ್ತಾಗಲ್ಲ. ಲಕ್ಷ್ಮೀನಾರಾಯಣರು ಎಷ್ಟು ಶ್ರೇಷ್ಠ? ಸುಮಾರಿಗೆ ಶ್ರೇಷ್ಠ ಅಲ್ವೊಂದು ಸ್ವಲ್ಪ. ಎಷ್ಟು ಎಷ್ಟಂದ್ರೆ ಅವರಷ್ಟು ಇನ್ನೊಬ್ರು ಇಲ್ಲ ಮನುಷ್ಯರಲ್ಲಿ. ಮನುಷ್ಯ ಕುಲಕ್ಕೇನೆ ಎಲ್ಲ ಯುವಕ್ಕೆ ಉತ್ತಮ ಪದವಿ ಪುರುಷೋತ್ತಮರು, ಸರ್ವೋತ್ತಮ ಶುಭ. ಅದ್ರಗಿಂತ ನೆಕ್ಸ್ಟ್ ಪದವಿನೇ ಇಲ್ಲ, ಅಷ್ಟು ಶ್ರೇಷ್ಠರು. ಅಷ್ಟು ಶ್ರೇಷ್ಠ ಮಾಡಕ್ ಬಂದಿದ್ದೀನಲ್ಲ ನಾನು. ಅಭಿ ತುಮಾರಿ ಬಾ ತುಂಬ ಕೋಯಿ ಸಮಸ್ತೇನೆ ಯಾಗೆ ಚಂದ್ಕರ್ ತುಮಾರಿ ಪಾಸ್ ಬಹುತಾಯಿ. ಮುಂದೆ ಹೋದಂತೆ ನಮ್ಮ ಬಳಿ ಬಹಳಷ್ಟು ಜನರು ಬರಲಿದ್ದಾರೆ. ಉನ್ನೋಕಿ ಗ್ರಾಮ ಟೂಟ್ ಪಡೆಗಿ ಕೆಲವರು ಗುರುಗಳು ಮಠ ಅಂತ ಹೋಗ್ತಾ ಇರ್ತಾರ, ಅವರು ಅಲ್ಲೇ ಇಲ್ಲಿ ಬರೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಬಾಬಾಗೀತೆ ವೇದಶಾಸ್ತ್ರಗಳ ಸಾರ ತಿಳಿಸ್ಕೊಡ್ತೀನಿ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಗುರುಗಳು, ಜಾತಿಗೆ, ಧರ್ಮಕ್ಕೆ, ಜನಾಂಗಕ್ಕೆ, ಕುಲಕ್ಕೆ ಎಲ್ಲ ಗುರುಗಳಿಲ್ವಾ? ನಮ್ಮ ಕುಲದ ಮಠ, ನಮ್ಮ ಧರ್ಮದ ಗುರು ಏನೇನೋ ಬೇಕಾದಷ್ಟಿದೆ. ಸಚ್ಚಿಗ ಮಿಸ್ ಪಾವಂತೆ ಪತಿ ಬನ್ನಿ ಸಚ್ಚಿಗದಲ್ಲಿ ಗುರು ಗೋಸಾಯಿ ಯಾರು ಇರಲ್ಲ? ಬಾಬಾ ಕರ್ತುಮೆ ಬೇಹರಿಕ ಸನ್ಯಾಸಗರಾತೆ ಪುರಾಣಿ ದುನಿಯಾ ಹಳೆ ಜಗತ್ತು ಖತಮಾಗಲಿದೆ. ಕಬ್ರಿಸ್ತಾನ ಇಡೀ ಜಗತ್ತೇ ಸ್ಮಶಾನವಾಗಲಿದೆ. ಈ ಸ್ಮಶಾನದಿಂದ ಉದ್ಯೋಗವನ್ನು ತೆಗೆಯಿರಿ, ಶುಭ ನೆನಪು ಮಾಡಿರಿ, ವಿಕರ್ಮ ವಿನಾಶವಾಗುವುದು. ಈ ಕಬ್ರಿಸ್ತಾನ ಹೋಗಿ ಏನಾಗಲಿದೆ? ಫರಿಸ್ತಾನ ಖಯಾಮತ್ಕ ಸಮಯ ಇದೆ, ಅಂತಿಮ ಸಮಯ. ಎಲ್ಲರ ಲೆಕ್ಕಾಚಾರಗಳು ಚುಪ್ತ ಆಗ್ತಾ ಇದೆ. ಒಬ್ಬೊಬ್ಬರಿಗೆ ಒಂದೊಂದು, ಒಬ್ಬೊಬ್ಬರಿಗೆ ಹಣ ತಗೊಂಡಿರ್ತಾರೆ ವಾಪಸ್ ಕೊಟ್ಟು ಕೊಡಲ್ಲ, ಒಬ್ಬೊಬ್ಬರಿಗೆ ಕಾಯಿಲೆಗಳು, ಒಬ್ಬೊಬ್ಬರಿಗೆ ಸಂಬಂಧದಲ್ಲಿ ಕಿಟಿಪಿಟಿ, ಏನೇನೋ ಲೆಕ್ಕಾಚಾರಗಳು ಇರ್ತದೆ. ಅವೆಲ್ಲ ಲೆಕ್ಕಾಚಾರಗಳು. ಸಾರಿ ದುನಿಯಾ ಕಿಶು ಆತ್ಮ ಒಮ್ಮೆ ಸಾರ ಪಾಠ ಬರ ಅಲ್ವ. ಎಲ್ಲ ಆತ್ಮರಗಳಿಗೂ ಪಾತ್ರ ನಿಧಾವಣೆ ಆಗಿದೆ. ಆತ್ಮ ಶರೀರ ಧಾರಣೆ ಮಾಡಿ ಪಾತ್ರ ಮಾಡುತ್ತದೆ. ಆತ್ಮ ಅವಿನಾಶಿ, ಆತ್ಮದ ಪಾತ್ರವೋ ಅವಿನಾಶಿ, ಇದರಲ್ಲಿ ವ್ಯತ್ಯಾಸವಿಲ್ಲ. ಹೂ ಬಹು ರಿಪೀಟ್ ಹೋಗ್ತಾಯಿ ರಹತ್ತಾಯಿ. ಅವ್ರವ್ರ ಪಾತ್ರ ಅವ್ರು ಮಾಡ್ತಾರೆ. ಈ ಸೃಷ್ಟಿ ಮತ್ತೆ 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 5000 ವರ್ಷಕ್ಕೊಮ್ಮೆ ಪುನಃ ಪುನಃ ಇದೇ ರೀತಿ ಪುನರಾವರ್ತನೆ ಆಗುತ್ತಲೇ ಇರುವುದು. ಇದು ಬಹುತ್ ಬಡಾ ಬೇಹದ ಕಾ ಡ್ರಾಮಾ. ಕರೆಕ್ಟ್. 3 ತಾಸಿನ ಸಿನಿಮಾನ ಒಂದ್ಸಾರೆ ನೋಡ್ರಿ, ಮತ್ತೊಂದ್ಸಾರೆ ನೋಡ್ರಿ, ಇನ್ನೊಂದ್ಸಾರೆ ನೋಡ್ರಿ, ಹೆಂಗಿರ್ತದೆ ಅದು? ಎಷ್ಟು ಗಂಟೆ ಸಿನಿಮಾ? 3 ಗಂಟೆದು. ಇನ್ನೊಂದ್ಸಾರೆ ನೋಡಿದಾಗ ಎಷ್ಟು ಗಂಟೆ? ಅಷ್ಟೇ ಗಂಟೆ. ಮತ್ತೊಂದ್ಸಾರೆ ನೋಡಿದಾಗ ಎಷ್ಟು ಪಾತ್ರ? ಯಾರು ಇದೋ ಅವರೇ. ಇದು ಅಷ್ಟೇ. ಈ ಸೃಷ್ಟಿ ನಾಟಕದಲ್ಲಿ ಹೇಗೋ ಹಾಗೆ, ಹೆಂಗೆ ಈಗ ಹೆಂಗೋ ಹಂಗೆ. ಕೋಯಿ ರೂಹಾನಿ ಸರ್ವಿಸ್ ಕರ್ನೆ ವಾಲೆ ಕೋಯಿ ಸ್ಥೂಲ್ ಸರ್ವಿಸ್ ಕರ್ನೆ ವಾಲೆ ಕೋಯಿ ಕೇತೆ ಬಾಬಾ ಮಾಪ ಡ್ರೈವರ್ ಬಂದಿತ್ತು ವಹಾ ಬಿ ವಿಮಾನ ಮಾಲಿಕ್ ಬಂಜಾಯಂಗೆ ಬಡ್ತಿದ್ದಾರೆ. ಏನಂದ್ರೆ ಈಗ ಬಾಬು ಬ್ರಹ್ಮ ಬಾಬನ್ ಕಾರಿನ ಡ್ರೈವರ್ ಆಗ್ಬೇಕಂತ ಕೆಲವರಿಗೆ ಆಸೆ. ಒಂದ್ ವೇಳೆ ಹಾಗಿದ್ರೆ ಸತ್ಯುಗದಲ್ಲೂ ಪುಷ್ಪಕ್ ವಿಮಾನಿಗೆ ಹೆಚ್ಚಾಗಿ ಡ್ರೈವರ್ ಆಗಿರ್ತಾರೆ. ಯಾರು? ಹೌದು, ಬೇಕಲ್ವ ಅವರು. ಒಂದ್ ಜಸ್ಟ್ ಬಟನ್ ಆನ್ ಮಾಡ್ಲಿಕ್ಕಾರ ಒಬ್ರು ಬೇಕಲ್ವಾ? ಇನ್ನು ನಾರಾಯಣನೇ ಡ್ರೈವರ್ ಸೀಟಲ್ಲಿ ಕುತ್ಕೊಂಡು ಹೋಗ್ತಾರ? ಏನಿಲ್ಲ. ಆದ್ರೂ ಆ ನಾರಾಯಣ ಇದು ಹಾಕೊಂಡಿರ್ತಾರಲ್ಲ ಹಿಂದೆ, ಯಾವ್ದು ಇಲ್ಲೊಂದ್ ಇದೆ ನೋಡ್ರಿ ಡ್ರೆಸ್ಸು, ಅದ್ ನೆಲಕ್ ತಾಗ್ಬಾರ್ದಂತ ಹೀಗೆ ತಿಳಿಲಿಕ್ಕೆ ಒಬ್ರು ದಾಸ ದಾಸಿಯರಲ್ಲಿ ಇರ್ತಾರಂತ. ಯಾರಿಗೆ? ಅಂದ್ಮೇಲೆ ಒಂದು ಡ್ರೈವರ್ ಇರಲ್ವಾ? ಆಶ್ಕಿ ಬಡೈ ಲೋಕ ಸಮಸ್ತೆ ಅಭಿತು ಹಮಾರಲ್ಲಿ ಸ್ವರ್ಗಕ್ಕೆ ದೊಡ್ಡ ಸ್ವರ್ಗ ಸಾಹುಕಾರ ಹೇಳ್ತಾರಂತೆ, ನಮ್ ಪಾದಿಗೆ ಇದೆ ಸ್ವರ್ಗ. ತೋ ಬಡೇ ಬಡೇ ಮಹಲ್ ವಿಮಾನ, ದೊಡ್ಡ ದೊಡ್ಡ ಮಹಲ್ ಇದೆ, ವಿಮಾನ ಇದೆ. ಬಾಬಾ ಕೇತೆ ಸಬ್ ಆರ್ಟಿಫಿಷಿಯಲ್, ಇದು ಮಾಯಕ ಪಾಂಪಿ ಜಹಾಜಾದಿ ಬನ್ನತ್ತೆ. ಈಗಂತೂ ಆ ದೋಣಿಗಳ ಹಡಗಿಗೆ ಕ್ಷಿಪಣಿ ಹಾಕ್ತಿದಾರೆ ಅಲ್ವಾ? ಆ ಹಡಗು ಯಾವುದೋ ಒಂದು ದೇಶದಿಂದ ಒಂದು ಸಾಮಾನು ಸರಬರಾಜು ತಗೊಂಡು ಬರ್ತಾ ಇದ್ರೆ ಅದನ್ನು ಉಡಾಯಿಸ್ತಾರಪ್ಪ. ಅದೇನು ಮನುಷ್ಯನ ಬುದ್ಧಿದು ಬೇಡ. ಅದು ಕಂಟಿನ್ಯೂ ಮಾಡ್ತಿದ್ದಾರೆ ನೋಡಿ. ಜಹಾಜಾದಿ ಬನ್ನತ್ತೆ
ಹೌದು, ಅದರಲ್ಲಿ ಭಾರತ ಎಷ್ಟೋ ಬಿಡುಗಡೆ ಮಾಡಿಸಿದೆ, ಅದರಲ್ಲೂ ನಡೀತಿರ್ತದೆ, ಬಂದಿಸ್ಬಿಡೋದು ಬರ್ತಾ ಇರೋರನ್ನ. ಜಹಾಜಾದಿ ವಾಹ ಕಾಮ್ಯ ತೋಡಿಯ ಹಿಂಗೆ ಸತ್ಯದ ದೋಣಿ ಮತ್ತೆ ಹಡಗುಗಳೆಲ್ಲ ಇರ್ತದೋ ಇಲ್ಲೋ, ಸತ್ಯದ ದೋಣಿ ಹಡಗು ಇರ್ತದೋ ಇಲ್ಲೋ? ದೋಣಿನೂ ಇರಲ್ಲ, ಹಡಗು ಇರಲ್ಲ, ಕಾರು ಟ್ರಕ್ಕು ಆಟೋ ಯಾವ್ದು ಇರಲ್ಲ, ನಡ್ಕೊಂಡೆ ಹೋಗುದ. ಪುಷ್ಪ ವಿಮಾನ ನೋಡಿ, ಈಗ ಜಿಲ್ಲೆ ಜಿಲ್ಲೆಗೆ ಏರ್ಪೋರ್ಟ್ ಆಗ್ತಾ ಇದೆ. ನಾ ಚಿತ್ರದುರ್ಗ ಹೆಸರಿದೆಯೇನು ಅಂತ ನೋಡಿದೆ, ಇಲ್ಲ ನೋಡಿದೆ. ಯಾವುದು ಬಳ್ಳಾರಿಯಲ್ಲಿ ಪ್ರೈವೇಟ್ ವಿಮಾನಗಳು ಇಳಿಸೋದಿದೆಯಂತೆ, ಶಿವಮೊಗ್ಗ ಹೊಸದಾಗಾಯ್ತು, ಬೆಳಗಾವಿ ಇದೆ, ಹುಬ್ಳಿ ಇದೆ, ಮಂಗಳೂರಿದೆ, ಬೆಂಗಳೂರಿದೆ, ಮೈಸೂರಿದೆಯಾ ಇರ್ಬೋದು, ಮೈಸೂರಿದೆ. ಈಗ ನೆಕ್ಸ್ಟ್ ಯಾವುದಂದ್ರೆ ಹಾಸನ, ಯಾವುದೋ ಮೂರು, ರಾಯಚೂರು, ಹಾಸನ, ರಾಯಚೂರು, ವಿಜಯಪುರನ, ಹೊಸಪೇಟೆನ, ಯಾವುದು ನಮ್ಮ ಚಿತ್ರದುರ್ಗದ ಲಿಸ್ಟ್ ಇದೆ ಅಂತ ಈಗ ನೋಡಿದೆ, ಇಲ್ವೇ ಇಲ್ಲ, ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತ. ಅಲ್ಲ ಏರ್ಪೋರ್ಟ್, ರೈಲೇ ಬರ್ತಾ ಇಲ್ಲ ಏರ್ಪೋರ್ಟ್. ತೋ ಜಹಾಜಾದಿ ವಹ ಕಾಮ್ಯ ತೋಡಿಹಿ ಆಯೇಗಿ ಬಾಂಬ್ಸ್ ಬನಾತೆ, ತೋಡಿಹಿ ಕಾಮ್ಯ ಆಯೇಗಿ ಸುಖವಾಲಿ ಚೀಜೆ ತೋ ಕಾಮ್ಯ ಆಯೇಗಿ, ಸುಖದ ವಸ್ತು ಕೆಲಸಕ್ಕೆ ಬರ್ತದೆ. ವಿನಾಶ ನಿಮಗೆ ಸೈನ್ಸ್ ಮದ್ದು ಕರ್ತಿ, ವಿನಾಶ ಆಗ್ಲಿಕ್ಕೆ ಸೈನ್ಸ್ ಕೂಡ ಹೆಲ್ಪ್ ಮಾಡ್ತದೆ. ಫಿರ್ ವೋ ಸೈನ್ಸ್ ತುಂಬಕೋ ನಯಿ ದುನಿಯಾ ಬನಾನೆ ಮೇ ಮದದ್ ದೇಗಿ, ಸತ್ಯದಲ್ಲಿ ಸೈನ್ಸ್ ಇರ್ತದೋ ಇಲ್ಲೋ? ಸೈನ್ಸ್ ಇರ್ತದೆ, ಸತ್ಯದಲ್ಲಿ ಸೈನ್ಸ್ ಇರ್ತದೆ, ಎಲ್ಲ ಇನ್ನೂ ಮುಂದುವರೆದೆ ಸೈನ್ಸ್. ಈಗಲೇ ಎಷ್ಟು ಮುಂದುವರೆದಿದೆಯಾ, ಯಾವುದೇ ಕಾರಣಕ್ಕೆ ತೊಂದರೆ ಆಗಲ್ಲ, ಸೈಡ್ ಇಫೆಕ್ಟ್ ಆಗಲ್ಲ, ಇನ್ನೂ ಮುಂದೆ ಬರೋದು ಸೈನ್ಸ್ ಇರ್ತದೆ. ಆ ಸೈನ್ಸ್ ನಮ್ಗೆ ಹೆಲ್ಪ್ ಮಾಡ್ತದೆ. ಬಾಬಾ ಹೇಳಿದಾರೆ ನೋಡಿ, ಚಿನ್ನದ ಇಟ್ಟಿಗೆ ಏಕದಮ್ ಇಟ್ಟಿಗೆ ಆಗ್ಬಿಡ್ತದಂತೆ, ಮನೆ ಕಟ್ಟಲಿಕ್ಕೂ ಎಲ್ಲ ಬೇಕಲ್ವ, ಈಸಿಯಾಗಿ ಈಸಿಯಾಗಿ. ಡ್ರಾಮಾ ಬಡ ವಂಡರ್ಫುಲ್, ಈ ಸೃಷ್ಟಿ ನಾಟಕ ನಾವು ಎಷ್ಟು ತಿಳ್ಕೊಂಡ್ರು ತುಂಬ ವಂಡರ್ಫುಲ್ ಅಲ್ವಾ, ಸೃಷ್ಟಿ ಪ್ರಕೃತಿ ವಿಸ್ಮಯ ಇದು ಬಹಳ ವಂಡರ್ಫುಲ್. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋ ಪ್ರತಿ ಮಾರ್ಪಿತ ಬಾಪ್ತಾದಾಕ ಯಾರ್ ಪ್ಯಾರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಬಾ ಕಿ ರೂಹಾನಿ ಬಚ್ಚೋ ಕೋ ನಮಸ್ತೆ ರೂಹಾನಿ ಬಚ್ಚೋ ಕಿ ರೂಹಾನಿ ಬಾಪ್ತಾದಾ ಕೋ ಯಾರ್ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ನಮಸ್ತೆ. ದಾರಣಿಗೋಸ್ಕರ ಓಕೆ ಸರ್, ಇಸ್ ಕಯಾಮತ್ ಕಿ ಸಮಯ ಪುರಾನಿ ದುನಿಯಾ ಸೇ ಬೇಹದ ಕಾ ಸನ್ಯಾಸ ಕರ್ನಾ. ಇದು ಅಂತಿಮ ಸಮಯ, ಈ ಅಂತಿಮ ಸಮಯದಲ್ಲಿ ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸ ಮಾಡಬೇಕು. ಇದು ಸ್ಮಶಾನವಾಗಲಿದೆ, ಸ್ಮಶಾನದ ಮೇಲೆ ಯಾರಾದರೂ ಬಹಳ ಏನು ಇಷ್ಟಪಡ್ತಾರ, ಸ್ಮಶಾನನ ಯಾರಾದರೂ ಯಾರು ಇಷ್ಟಪಡಲ್ಲ. ಈ ಜಗತ್ತೇ ಸ್ಮಶಾನ ಆಗಲಿದೆ, ಇದನ್ನ ಬುದ್ಧಿಯಿಂದ ತೆಗೆದಾಕ್ಬೇಕು. ನೆನಪಿನಲ್ಲಿದ್ದು ಎಲ್ಲ ಲೆಕ್ಕಾಚಾರಗಳನ್ನ ಚುಕ್ತ ಮಾಡಿಕೊಳ್ಳಬೇಕು. ನಾವಿನ್ನೂ ಬದುಕಿದ್ದೀವಿ ಅಂದ್ರೆ ಇನ್ನೂ ಪುರುಷಾರ್ಥ ಮಾಡೋದಿದೆ, ಇನ್ನೂ ಒಂದಿಷ್ಟು ಲೆಕ್ಕಾಚಾರಗಳು ಇದೆ, ಅವೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಯಾವುದರಿಂದ? ಶುಭವನ್ನ ನೆನಪಿಂದ. ಮುಖದಿಂದ ಜ್ಞಾನ ರತ್ನಗಳು ಬರಬೇಕು, ಕಲ್ಲುಗಳು ಬರಬಾರದು. ಪೂರ್ಣ ಪೂರ್ಣ ಹಂಸ ಆಗಬೇಕು. ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡುವಂತ ಸೇವೆ ಮಾಡಬೇಕು. ವರದಾನ ಸೇವೆ ಜೊತೆ ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯನ್ನ ಇಮರ್ಜಿ ಮಾಡಿಕೊಳ್ಳುವಂತಹ ಸಫಲತಾ ಮುಹೂರ್ತಾಗಿರಿ. ಸೇವೆಯ ಜೊತೆ ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯನ್ನು ಇಮರ್ಜು ಮಾಡಿಕೊಳ್ಳುವ ಸಫಲತಾ ಮುಹೂರ್ತಾಗಿರಿ. ಸೇವಾ ಸೆ ಖುಷಿ ಶಕ್ತಿ ಮಿಲ್ತಿ. ನೋಡ್ರಿ, ಸೇವೆ ಮಾಡಿದ್ರೆ ಏನು ಸಿಗ್ತದೆ? ಖುಷಿನೂ ಆಗ್ತದೆ, ಶಕ್ತಿನೂ ಸಿಗ್ತದೆ, ಆಶೀರ್ವಾದನೂ ಸಿಗ್ತದೆ. ಸೇವಾ ಮೇ ಹಿ ವೈರಾಗ್ಯ ವೃತ್ತಿ ಭಿ ಖತಮ್ ಹೋ ಜಾತೆ, ಇಸ್ಲೀ ಅಪ್ನೆ ಅಂದರ್ ವೈರಾಗ್ಯ ವೃತ್ತಿ ಕೋಶಕ. ಸೇವೆನೂ ಮಾಡಬೇಕು, ಒಳಗಡೆ ಅನಾಸಕ್ತವಾಗಿ ವೈರಾಗ್ಯ ವೃತ್ತಿನೂ ಇರಬೇಕು. ಜೋ ಸೇವಾಕ್ಕೆ ಪ್ಲಾನ್ಗೂ ಪ್ರಾಕ್ಟಿಕಲ್ ಇಮರ್ಜ್ ಕರ್ತೇವು, ತಪ್ಪು ಸಫಲತಾ ಮಿಲ್ತಿ. ವೈರಾಗ್ಯ ವೃತ್ತಿ ಇದ್ದಾಗ ಸೇವೆಯ ಪ್ಲಾನ್ ಪ್ರಾಕ್ಟಿಕಲಲ್ಲಿ ತಂದಾಗ ಸಫಲತೆ ಸಿಗಬಹುದು. ಈಗ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನ ಇಮರ್ಜ್ ಮಾಡಿಕೊಳ್ಳಿ. ಏನ್ ಮಾಡ್ಕೊಳ್ಳಿ?
बेहद दिन वैराग्य वृत्त मरचमको ಎಷ್ಟೇ ಸಾಧನಗಳು ಇರಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಸಾಧನೆಯನ್ನ ಮರ್ಜ್ ಮಾಡಬಾರದು. ಅಯ್ಯೋ ನನಗೆಲ್ಲ ಬಾಬ ಭಾರಿ ಅನುಕೂಲ ಮಾಡ್ಕೊಂಡು ಬಿಟ್ಟಿದ್ದಾರೆ ನಾವಿಲ್ಲೇ ಇದ್ರ ಮೇಲೆ ಅಲ್ಲ ಆಸಕ್ತಿ. ತನ್ನೊಳಗಿನ ಸಾಧನೆ ಪುರುಷಾರ್ಥ ನಿರಂತರ ನಡೀಬೇಕು. ಸಾಧನ ಸಾಧನೆಯ ಸಮತೋಲನ ಇದ್ದಾಗ ಸಫಲತಾ ಮೂರತ್ತಾಗುತ್ತೇವೆ. ಸಾಧನ ಮತ್ತೆ ಸಾಧನೆ ಸಮತೋಲನ ಇರಬೇಕು ಸ್ಲೋಗನ್. असंभव को संभव बनाना परमात्मा प्यार की निशानी. असंभव संभव परमात्मा प्रीतिय लक्षण. परमात्मा प्रीति असंभव संभव ऐन बाबा हंस बकपक्षे आगबेड्री अंत. हंस अंद्रे गुणग्रह इकंडे नोड़ोदेदे क ಒಳ್ಳೇದು ಮಾಡುವವರು ಒಳ್ಳೇದು ಬಯಸುವವರು ಹಂಸಗಳು. ಬಕಪಕ್ಷಿ ಅಂದರೆ ಕೆಟ್ಟದ್ದು ಕಾಣ್ತದೆ, ಏನೇನೋ ತಿಂತಾರೆ, ಏನೇನೋ ನೋಡ್ತಾರೆ, ಏನೇನೋ ಮಾಡ್ತಾರೆ, ಅವರೆಲ್ಲ ಬಕಪಕ್ಷಿಗಳು. ಬಾಬಾ ತನ್ನ ಸಮಯಕ್ಕೆ ಸರಿಯಾಗಿ ಬಿಡ್ತಾರೆ. ನಾವು ಕರದಕ್ಷಿಣ ಬಂದ್ಬಿಡಲ್ಲ ಬಾಬಾ, ಒಂದು ಸೆಕೆಂಡು ಅವನು ಬರುವಂಥ ಸಮಯ ಹೆಚ್ಚು ಆಗಲ್ಲ ಕಡಿಮೆನೂ ಆಗಲ್ಲ. ರಿಟರ್ನ್ ಹೋಗೋದು ಹಾಗೆ. ಮುಂದೆ ಯುದ್ಧ ಹೆಂಗೆ ನಡೀತದಂತೆ ಕೇಳಲೇಬೇಡಿ, ಹಾಗೆ ನಡೆಯಲಿದೆ. ಯಾಕೆಂದ್ರೆ ಜಗತ್ತೇ ಸ್ಮಶಾನ ಆಗಲಿದೆ. ಈಗ ದೇಹ ಬಿಟ್ಟವರೆಲ್ಲ ಯಾರು ಇನ್ನೂ ಪರಂಧಾಮಕ್ಕೆ ಹೋಗಿಲ್ಲ, ಜನ್ಮ ತಗೋತಾರೆ, ಸಾಯ್ತಾರೆ, ನಡೀತಾ ಇರ್ತದೆ. ಮುಂದೆ ದೇಹ ಬಿಟ್ಟರೆ ಸೀದಾ ಎಲ್ಲಿಗೆ ಹೋಗ್ತಾರೆ, ಪರಂಧಾಮಕ್ಕೆ ಹೋಗ್ತಾರೆ. ಅದುವರೆಗೆ ಸನ್ಯಾಸಿಗಳು ಏನಾಗಿಲ್ಲ, ಐಕ್ಯನೂ ಆಗಿಲ್ಲ, ಲೀನನೂ ಆಗಿಲ್ಲ, ಎಲ್ಲರೂ ಇಲ್ಲೇ ಇದ್ದಾರೆ. ಅವುಗಳ ಸಿಂಹಾಸನನು ಕೂಡ ಅಲುಗಾಡುವುದು ಮುಂದೆ ಹೋದಂತೆ. ತುಂಬ ಜನ ಬರ್ತಾರೆ. ನಮ್ಮ ಟೀಚರ್ ಯಾರಾಗಿದ್ದಾರೆ ಇಲ್ಲಿ? ಭಗವಂತನೇ ನಮ್ಮ ಟೀಚರ್ ಆಗಿದ್ದಾರೆ. ಶುಭ. ಶ್ರೀಕೃಷ್ಣ ಪತಿತ ಜಗತ್ತಿಗೆ ಬಂದು ಏನ್ ಮಾಡುವುದು? ಗೀತೆ ನುಡಿಸ್ಲಿಕ್ಕೆ ಶ್ರೀಕೃಷ್ಣ ಅಲ್ಲ ಇದು. ಯಾರು ವಾಚ? ಶಿವ ಭಗವಾನು ವಾಚ. अच्छा ओम शांति. सारी खुशियाँ झूमता है दिल अपना, झूमता है दिल अपना, झूमती सारी दुनिया. बाबा मिल गए सारी खुशियाँ, बाबा मिल गए सारी खुशियाँ. वर्षा कर भर लिया बाहों में अपने मन को हर्षा कर. भिगो दिया अंतर को स्नेह की वर्षा कर भर लिया बाहों में अपने मन को हर्षा कर. जीवन की बगिया में, जीवन की बगिया में चले रे शीतल पुरवैया. बाबा मिल गए सारी खुशियाँ, बाबा मिल गए सारी खुशियाँ.
लगी है ऐसी लगन, हो गया पावन मन, छा गई मस्तियाँ, कहती है ये धड़कन। लगी है ऐसी लगन, हो गया पावन मन, छा गई मस्तियाँ, कहती है ये धड़कन। मिला ऐसा साथी हमको, मिला ऐसा साथी हमको, मिट गई है तन्हाइयाँ। बाबा मिल गए, मिल गई सारी खुशियाँ, बाबा मिल गए, मिल गई सारी खुशियाँ। खुद की न थी खबर, ना था कोई ठिकाना, जब से मिले बाबा जैसे मिला हो खजाना। खुद की न थी खबर, ना था कोई ठिकाना, जब से मिले बाबा जैसे मिला हो खजाना। सोच कर यही बातें, सोच कर यही बातें, भर आती अपनी आँखियाँ। बाबा मिल गई सारी खुशियाँ, बाबा मिल गई सारी खुशियाँ। झूमता है दिल अपना, झूमता है दिल अपना, झूमती सारी दुनिया। बाबा मिल गई सारी खुशियाँ, बाबा मिल गई सारी खुशियाँ, बाबा मिल गई सारी खुशियाँ।